ನಮಸ್ಕಾರ, ಇದು ನಮ್ಮ ಸುವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಂಡ್ಯದಲ್ಲಿ ಹೆಚ್ಚುತ್ತಿರುವ ಅಕ್ರಮ ಜುಜು ಅಡ್ಡಗಳ ಅವಳಿ, ಕ್ರಿಕೆಟ್ ಬೆಡ್ಡಿಂಗ್ ತಪ್ಪಿಸಲು ಒತ್ತಾಯ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ. ದಿವಂಗತ ಕೆಎಂ ಹರ್ಷ ದ್ವಿತೀಯ ವರ್ಷದ ಪುಣ್ಯಸ್ಮರಣೆ, ಸರ್ಕಾರಿ ಶಾಲೆಯ ದತ್ತು ಸ್ವೀಕಾರ, ಹರ್ಷ ಫೌಂಡೇಶನ್ ಕಾರ್ಯಕ್ಕೆ ಗಣ್ಯರ ಶ್ಲಾಘನೆ. ಭಾರತ ನಗರದಲ್ಲಿ ಕಳ್ಳತನ ಪ್ರಕರಣ, ನಗದು ದೋಚಿಕೊಂಡು ಪರಾರಿ, ನಾಗರಿಕರಲ್ಲಿ ಆತಂಕ. ಒಕ್ಪೂರ್ಡ್ ಹೆಸರಿನಲ್ಲಿ ರೈತರ ಜಮೀನು ಕಬಳಿಕೆ, ರಾಜ್ಯ ಸರ್ಕಾರದ ಧೋರಣೆಗೆ ಖಂಡನೆ, ಬಿಜೆಪಿ ಪಕ್ಷದಿಂದ ಮಂಡ್ಯದಲ್ಲಿ ಪ್ರತಿಭಟನೆ. ಕಲಾವಿದ ಉಮಾಶಂಕರ್ ಅವರಿಗೆ ಅಭಿನಂದನೆ, ಮಂಡ್ಯ ಜಿಲ್ಲೆಯ ಸಾಂಸ್ಕೃತಿಕ ಹಿರಿಮೆಗೆ ಜಯಪ್ರಕಾಶ್ ಗೌಡ ಪ್ರಶಂಸೆ, ಕರ್ನಾಟಕ ಜಾನಪದ ಪರಿಷತ್ತು ಆಯೋಜನೆ. ಮಂಡ್ಯ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಅಬ್ಬುತ್ತಿರುವ ಅಕ್ರಮ ಜೂಜು ಅಡ್ಡೆಗಳು, ಕ್ರಿಕೆಟ್ ಬೆಟ್ಟಿಂಗ್, ಉಕ್ಕ ಸರಬರಾಜು ಹಾಗೂ ಜೂಜು ದಂಧೆಗಳನ್ನು ತಡೆಗಟ್ಟುವಂತೆ ಆಗ್ರಹಿಸಿ ವಿವಿಧ ಪ್ರಗತಿಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಏನು ಅಕ್ರಮ ಜೂಜು ಅಡ್ಡೆಗಳು, ಕ್ರಿಕೆಟ್ ಬೆಟ್ಟಿಂಗ್, ಉಕ್ಕ ಇವೆಲ್ಲ ಹೇಳ್ತಿದ್ದಾರೆ, ಜೂಜು ದಂಧೆಗಳು ಇವೆಲ್ಲವೂ ಕೂಡ ಬಹುಶಃ ಇದು ಮಂಡ್ಯಕ್ಕೆ ಹೊರತಾದದಲ್ಲ ಅಂತ, ಅಂದರೆ ಮಂಡ್ಯದಲ್ಲಿ ಈ ಥರದ್ದೆಲ್ಲ ಹರಡಿದೆ ಅಂದರೆ ಒಂಥರ ಆಶ್ಚರ್ಯಕರ ಆಗುತ್ತೆ. ಪ್ರಗತಿಪರ ಸಂಘಟನೆಗಳು ಇದನ್ನು ಗುರುತಿಸಿದ್ದಾರೆ ಅಂತ ಅನಿಸುತ್ತೆ ನಮಗೆ. ಯಾಕಂತಂದರೆ ಜೂಜ್ ಮಾಡ್ಕೊಳ್ತಿದ್ದು ಓಕೆ, ಕ್ರಿಕೆಟ್ ಮಾಡ್ಕೊಂತಿದ್ರು. ಈ ಉಕ್ಕ ಅಂತಂದರೆ ಇದು ಗೋವಾದಲ್ಲಿ ನಾವು ನೋಡಿದ ನೆನಪು, ಗೋವಾಗಳಲ್ಲಿ ಭಾಳ ಸಮುದ್ರದ ಪಕ್ಕೆಲ್ಲ ಸೇರ್ತಿರ್ತಾರೆ, ಅದು ವಿಚಿತ್ರವಾಗಿರುತ್ತೆ. ಅದು ಇದು ಕೂಡ ಬಂದಿದೆ ಮಂಡ್ಯಕ್ಕೆ ಅನ್ನೋದು ಇನ್ನೂ ಆಶ್ಚರ್ಯಕರ ಸಂಗತಿನೇ. ವಿಶೇಷವಾಗಿ ನಮಗೆ ಬರ್ತಿರೋ ಮಾಹಿತಿ ಪ್ರಕಾರ ಮೆಡಿಕಲ್ ವಿದ್ಯಾರ್ಥಿಗಳನ್ನು ಅಥವಾ ಮೆಡಿಕಲ್ ವಿದ್ಯಾರ್ಥಿಗಳು ಬಹುಶಃ ಈ ಥರದ ಒಂದು ದಂಧೆಗಳಿಗೆ ಬಲಿಯಾಗ್ತಿದ್ದಾರೆ ಅನ್ನೋದು ಒಂದು ವಿಚಾರ. ಬಹುತೇಕ ಮಂಡ್ಯದಲ್ಲೇ ಇರ್ತಕ್ಕಂಥ ಎಷ್ಟೋ ಬಾರ್ಗಳಲ್ಲಿ, ರೆಸಾರ್ಟ್ಗಳಲ್ಲಿ ವಿಶೇಷವಾಗಿ ಮೆಡಿಕಲ್ ವಿದ್ಯಾರ್ಥಿಗಳು ಆಕರ್ಷಿತರಾಗ್ತಿದ್ದಾರೆ. ಅಲ್ಲಿ ಕುಡಿಯೋದ ಪ್ರಶ್ನೆಯಲ್ಲೂ ಆದರೆ ಅನುಚಿತವಾದ ವರ್ತನೆಗಳು ಇಗ್ಗಿಲ್ಲದೆ ನಡೀತಿದ್ದಾವೆ ಅಂತ, ಎಮ್ ಜಿ ರೋಡಲ್ಲಿ ನಡೀತಿದ್ದಂಥ ಒಂದು ವಾತಾವರಣ ಇವಾಗ ಮಂಡ್ಯದ ಸೃಷ್ಟಿಯಾಗಿದೆ ಅಂತ ನಾವು ಕೇಳಿದ್ವಿ. ಆದರೆ ಇದನ್ನು ನೋಡಿದಾಗ ಬಹುಶಃ ಮಂಡ್ಯಕ್ಕೂ ಈ ಥರದ ಒಂದು ಜೂಜು ಅಡ್ಡೆ, ಕ್ರಿಕೆಟ್ ಬೆಡ್ಡಿಂಗು, ಉಕ್ಕ ಎಲ್ಲ ಏನನ್ನಾಗಬಾರದು ಯೋಜನೆ ಹಾಳಾಗೋದಕ್ಕೆ ಇವೆಲ್ಲವೂ ಕೂಡ ಒಕ್ಕರಿಸ್ಕೊಂಡಿದ್ದಾವೆ ಅನ್ನೋ ಸೂಚನೆಯನ್ನು ನೀಡುತ್ತಿದ್ದಾವೆ. ಅದಕ್ಕೆ ಪ್ರಗತಿಪರ ಸಂಘಟನೆಗಳು ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಸಲ್ಲಿಸಿ ಎಲ್ಲ ಅಕ್ರಮ ದಂಧೆಗಳಿಗೆ ಬ್ರೇಕ್ ಹಾಕುವಂತೆ ಮನವಿಯನ್ನು ಮಾಡಿದ್ದಾವೆ. ಮಂಡ್ಯ ಜಿಲ್ಲೆಯಲ್ಲಿ ವ್ಯಾಪಕವಾಗಿರುವ ಅಕ್ರಮ ಜೂಜು ಅಡ್ಡೆಗಳು, ಕ್ರಿಕೆಟ್ ಬೆಡ್ಡಿಂಗ್, ಉಕ್ಕ ಸರಬರಾಜು ಹಾಗೂ ಜೂಜು ದಂಧೆಗಳನ್ನು ತಡೆಗಟ್ಟುವಂತೆ ಆಗ್ರಹಿಸಿ ವಿವಿಧ ಪ್ರಗತಿಪರ ಸಂಘಟನೆಗಳು ಮಂಡ್ಯದಲ್ಲಿ ಸೋಮವಾರ ಪ್ರತಿಭಟನೆ ನಡೆಸಿದವು. ಕರ್ನಾಡ ಸೇವಕರು ಸಂಘಟನೆಯ ವಿಭಾಗೀಯ ಅಧ್ಯಕ್ಷರಾದ ಎಂ ಬಿ ನಾಗಣ್ಣಗೌಡ, ನಗರ ಸಂಚಾಲಕ ಚಂದ್ರು, ಮೃತರ ತಂದೆ ಮಾದಪ್ಪ, ಚಿತ್ರಕೂಟದ ಅರವಿಂದ್ ಪ್ರಭು, ಕೆಂಪೇಗೌಡ ಒಕ್ಕಲಿಗರ ಸಂಘದ ಸತ್ಯಮೂರ್ತಿ, ಸಿಐಟಿಯು ಸಿ ಕುಮಾರಿ, ಕೃಷ್ಣೇಗೌಡ, ಬುದೂರು ಸತೀಶ್, ವಕೀಲ ರಾಮಯ್ಯ ಬಾಬು ಸೇರಿದಂತೆ ವಿವಿಧ ಸಂಘಟನೆಯ ಕಾರ್ಯಕರ್ತರು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಎದುರು ಪ್ರತಿಭಟಿಸಿ ಮನವಿ ಪತ್ರ ಸಲ್ಲಿಸಿದರು. ಮಂಡ್ಯ ತಾಲೂಕಿನ ಬೂದನೂರು ಗ್ರಾಮದ ತ್ಯಾಗ ಎಂಬ ಯುವಕ ರೈಲಿಗೆ ತಲೆಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮೇಲ್ನೋಟಕ್ಕೆ ಇದೊಂದು ಆತ್ಮಹತ್ಯೆ ಎಂಬುದು ಸುಲಭವಾಗಿ ತಳ್ಳಿಯಾಕಬಿಡಬಹುದಾದ ಪ್ರಕರಣ ಎನಿಸಬಹುದಾದರೂ ಆತ್ಮಹತ್ಯೆಗೆ ಕಾರಣವಾಗಿರುವ ಅಂಶಗಳು ನಾಗರಿಕ ಸಮಾಜದ ಸ್ವಾಸ್ಥ್ಯವನ್ನು ಒಳಗಿನಿಂದಲೇ ಹಾಳು ಮಾಡುವಂತೂ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಲೊಕೇಶನ್ ಟ್ರ್ಯಾಕ್ ಮಾಡೋದಾಗ ಅವ್ರು ರಿಲೇಟಿವ್ ದುಡ್ಡು ಕೊಟ್ಟಿಲ್ಲ, ಅವ್ರ ಮನೆಯವ್ರು ದುಡ್ಡು ಕೊಟ್ಟಿಲ್ಲ, ಸಾಲಗಾರರು ಕುಟ್ಟಿಗಳು ಯಾರಿದ್ದಾರೋ ಅವರ ಹಸಿದಾರೋ ನೊಂದೋರಿದ್ದಾರೋ ಸಮಸ್ಯಾರೋ ಅವ್ರ ಪರವಾಗಿ ಇರಬೇಕಾಗಿತ್ತು. ಕುಟ್ಟಿಗಳ ಪರವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಮುಖ್ಯ ಪೊಲೀಸ್ ಇಲಾಖೆ ಬಗ್ಗೆ ಯಾರು ಧೈರ್ಯ ಇಲ್ವೋ ಊರು ಬಿಡ್ತಾರೆ, ಧೈರ್ಯ ಇರೋರು ಪ್ರಾಣ ಬಿಡ್ತಾರೆ. ಕೃಷಿ ಸಾಲ ಮತ್ತು ಇನ್ನೊಂದು ಕಡೆ ಇದೊಂದು ಸೈಲೆಂಟ್ ಕಿಲ್ಲರ್ ಪ್ರತಿಭಟನೆಯಲ್ಲಿ ಅನೇಕ ನಾಗರಿಕರು ಪಾಲ್ಗೊಂಡಿದ್ದರು. ಶ್ರೀ ಹರ್ಷ ಸಮಾಜ ಸೇವಾ ಫೌಂಡೇಶನ್ ವತಿಯಿಂದ ದಿವಂಗತ ಕೆಎಂ ಹರ್ಷಾರವರ ದ್ವಿತೀಯ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಸರ್ಕಾರಿ ಶಾಲೆಯ ದತ್ತು ಸ್ವೀಕಾರ, ಅವ್ವ ಕಾಯಕ ಶ್ರೀ ಪ್ರಶಸ್ತಿ ಪ್ರದಾನ, ಬಡ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮತ್ತು ಪ್ರೋತ್ಸಾಹಧನ ವಿತರಣಾ ಸಮಾರಂಭ ಕರ್ನಾಟಕ ಸಂಘದ ಕೆ ವಿ ಶಂಕರಗೌಡ ಸಭಾಂಗಣದಲ್ಲಿ ನಡೆಯಿತು. ಹರ್ಷ ಫೌಂಡೇಶನ್ ಅದು ಕಾರಸವಾಡಿ ಮಹಾದೇವರವರು ಅವರ ನೇತೃತ್ವದಲ್ಲಿ ನಡೀತಿರ್ತಕ್ಕಂಥದ್ದು, ಅಂದರೆ ಅವರ ನೇತೃತ್ವ ಅಂದರೆ ಸಮಾಜಮುಖಿಯಾಗಿರ್ತಕ್ಕಂಥ ಒಂದಷ್ಟು ಜನ ಸ್ನೇಹಿತರು ಸೇರಿಕೊಂಡು ಅದನ್ನು ಮಾಡಿದ್ದಾರೆ.
ಇದು ಹುಟ್ಟಿಕೊಂಡಿದ್ದು ಹೇಗೆ ಅಂತಂದರೆ ಹರ್ಷ ಅನ್ನೋ ಒಂದು ಅವರು ಕರ್ಸೋಡಿ ಮಾದೇವರವರ ಪುತ್ರ, ಒಬ್ಬನೇ ಪುತ್ರ. ಕಳೆದ 2 ವರ್ಷದ ಹಿಂದೆ ನಿಮಗೆ ಗೊತ್ತಿರುವ ಹಾಗೆ ಒಂದು ಇನ್ಸಿಡೆಂಟಲ್ಲಿ ಅವರು ನಿಧನರಾಗ್ತಾರೆ. ಅದು ಭಾಳ ನೋವಿನ ಸಂಗತಿ. ಒಬ್ಬನೇ ಪುತ್ರ. ಸೊ ಸಾಮಾನ್ಯವಾಗಿ ಮಗನ ಕಳ್ಕೊಂಡಾಗ ಪುತ್ರ ಸೌಖ್ಯ ಇದೆಯಲ್ಲ, ಅದು ಭಾಳ ಕಷ್ಟ ನಿಮ್ಗೆ ಗೊತ್ತಿದೆ. ಬೇರೆಯವರಾದ್ರೆ ಏನಾಗ್ತದೆ ಅಂದರೆ ಮಗನ ಕಳ್ಕೊಂಡೆ ಅಂತೇಳಿ ಅಲ್ಲಿಗೆ ಕೈ ಬಿಟ್ಬಿಡ್ತಿದ್ರೇನೋ. ಆದರೆ ಮಾದೇವರವರು ಸಮಾಜ ಮುಖ್ಯವಾಗಿ ಗುರುತಿಸ್ಕೊಂಡಿದ್ದರಿಂದ, ಯುವ ಸಮುದಾಯದಿಂದ ಹಿಡಿದು ಅವರ ಒಟ್ಟಾರೆ ಬೆಳವಣಿಗೆಯಲ್ಲಿ ಸಮಾಜ ಮುಖ್ಯ ಅನ್ನೋ ವಿಚಾರ ಇದ್ದುದರಿಂದ ಮಗನಲ್ಲೂ ಕೂಡ ಒಂದಷ್ಟು ಮಾದರಿ ವಿಚಾರಗಳನ್ನು ಅಳವಡಿಸ್ಕೊಂಡು ಹರ್ಷ ಸಮಾಜ ಸೇವಾ ಫೌಂಡೇಶನ್ ಅಂತ ಅದನ್ನು ಹೆಸರಿಟ್ಟುಕೊಂಡು ಅದರಲ್ಲಿ ಒಂದು ವಿಶೇಷ ಅಂದರೆ ಅವರ ಹುಟ್ಟೂರು ಸರ್ಕಾರಿ ಶಾಲೆ ಭಾಳ ವಿಶೇಷ ಅದು, ಅದನ್ನು ದತ್ತು ತಗೊಂಡಿದ್ದಾರೆ. ಆಮೇಲೆ ಕಬ್ಬು ಕಡಿಯುವಂಥ ಅವ್ವಂದ್ರನ್ನ ಗುರುತಿಸಿ ಅವ್ರಿಗೆ ಅವ್ವ ಪ್ರಶಸ್ತಿ ಕೊಟ್ಟಿದ್ದಾರೆ. ಬಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನ ಕೊಟ್ಟಿದ್ದಾರೆ. ಆಯಿತಾ, ಪೌರ ಕಾರ್ಮಿಕರ ಮಕ್ಕಳಿಗೆ ಇದೆಲ್ಲವೂ ಕೂಡ ನೋಡಿ ಭಾಳ ಅಪರೂಪದ ಕೆಲಸಗಳು. ಎಷ್ಟೇ ದುಡ್ಡಿದ್ರೂ ಕೂಡ ಅದು ಒಮ್ಮೊಮ್ಮೆ ಅದು ಅರ್ಥ ಪಡ್ಕೊಳ್ಳೋದಿಲ್ಲ. ಆದರೆ ಇಂಥ ಕೆಲಸ ಮಾಡಿದಾಗ ನಿಜಕ್ಕೂ ಕೂಡ ಅದೊಂದು ಅರ್ಥ ಬರ್ತದೆ. ಈ ನಿಟ್ಟಿನಲ್ಲಿ ಹರ್ಷ ಸಮಾಜ ಸೇವಾ ಫೌಂಡೇಶನ್ ನಿಜಕ್ಕೂ ಕೂಡ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅಲ್ಲಿ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯರು ಕೂಡ ಈ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಸಂಘದ ಕೆವಿ ಶಂಕರಗೌಡ ಸಭಾಂಗಣದಲ್ಲಿ ನಡೆದ ಸಮಾರಂಭವನ್ನು ಕರ್ನಾಟಕ ಜನಪದ ಪರಿಷತ್ನ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಈಚಿ ಬೋರ್ಲಿಂಗಯ್ಯರವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಗಣ್ಯರು ಅರ್ಷರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ನಮನ ಸಲ್ಲಿಸಿದರು. ನಂತರ ಮಾತನಾಡಿದ ಬೋರ್ಲಿಂಗಯ್ಯರವರು, ಅರಸರವರ ಸಾವು ಅದನ್ನು ಅರಗಿಸಿಕೊಳ್ಳಲು ಸಾಧ್ಯವಿಲ್ಲ, ಆ ದುಃಖಕ್ಕೆ ಕೊನೆಯೇ ಇಲ್ಲ, ಅದನ್ನು ಮಹಾದೇವರವರು ತಮ್ಮ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಸ್ಥಿರಸೆಯಾಗಿ ಮಾಡಿದ್ದಾರೆ ಅಂತ ಹೇಳಿದರು. ತಮ್ಮ ಮಗನ ಹೆಸರಲ್ಲಿ ಸಾರ್ಥಕ ಕೆಲಸಗಳನ್ನು ಮಾಡುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ ಅಂತ ಅವರು ಹೇಳಿದರು. ತಮ್ಮ ಪುತ್ರನ ಹೆಸರಿನಲ್ಲಿ ಸರ್ಕಾರಿ ಶಾಲೆ ದತ್ತು ಸ್ವೀಕಾರ, ಕಬ್ಬು ಕಟಾವು ಮಾಡುವ ಅವ್ವಂದರಿಗೆ ಅವ್ವ ಪ್ರಶಸ್ತಿ, ಬಡ ಮಕ್ಕಳಿಗೆ ನೆರವು ಸೇರಿದಂತೆ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಸರ್ಕಾರ ಮಾಡಬೇಕಾದ ಕೆಲಸವನ್ನು ಮಹಾದೇವರವರು ಮಾಡಿರುವುದು ಶಿರಸ್ಥಾಯಿ ಅಂತ ಹೇಳಿದರು. ಕನ್ನಡ ಶಾಲೆಗಳು ಮುಚ್ಚುವ ಹಂತಕ್ಕೆ ಬಂದಿದ್ದಾವೆ. ಬಹುತೇಕ ಶಾಲೆಗಳಿಗೆ ಸ್ವಂತ ಕಟ್ಟಡವಿಲ್ಲ. ಬಜೆಟ್ನಲ್ಲಿ ಸರ್ಕಾರ ಕೋಟ್ಯಂತರ ರೂಪಾಯಿ ಹಣ ಘೋಷಣೆ ಮಾಡುತ್ತಿದೆ, ಆದರೆ ಆ ಹಣ ಎಲ್ಲಿ ಹೋಗ್ತಿದೆ ಅಂತ ಪ್ರಶ್ನೆ ಮಾಡಿದರು. ದೆಹಲಿಯಲ್ಲಿ ಸರ್ಕಾರಿ ಶಾಲೆಗಳು ಉನ್ನತವಾಗಿದ್ದಾವೆ, ಆ ಕೆಲಸವನ್ನು ಇಲ್ಲಿ ಯಾಕೆ ಮಾಡಲು ಸಾಧ್ಯವಾಗುತ್ತಿಲ್ಲ? ಅಮೆರಿಕದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸೀಟು ಸಿಗುವುದೇ ಕಷ್ಟ. ಹಾಗಾಗಿ ಶಿಕ್ಷಣ, ಆರೋಗ್ಯ, ಆಹಾರವನ್ನು ಪೂರೈಸಬೇಕಾದ ಸರ್ಕಾರದ ಜವಾಬ್ದಾರಿ ಅತ್ಯಂತ ಮಹತ್ವಪೂರ್ಣವಾಗಿದೆ ಅಂತ ಅವರು ತಿಳಿಸಿದರು. ಬದುಕಿರೋವರೆಗೆ ನಿಕೇತನ ಆಗಿದ್ದ, ಈಗ ಅನಿಕೇತನ ಆಗಿದೆ. ನಾವು ಅಂದರೆ ಈ ದೇಹ ಇದೆಯಲ್ಲ, ಪಂಚಭೂತಗಳಿಂದ ಆಗಿದೆ ಅಂತ ಹೇಳ್ತಾರೆ, ಅದು ಸತ್ಯ. ಅದು ಹಾಗೆಯೇ ಅದು ದೇಹ ತೀರ್ಕೊಂಡಾಗ ಮತ್ತೆ ಪಂಚಭೂತಗಳಲ್ಲಿ ಲೀನವಾಗೋಗ್ತದೆ. ಆದರೆ ಪಂಚಭೂತಗಳಲ್ಲಿ ಲೀನ ಆಗೋದು ಏನಂದರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಇಡೀ ಪರಿಸರದಲ್ಲಿ ಅವನು ಮತ್ತೆ ಬದುಕ್ತಾನೆ ಅಂತ. ದೇಹ ಇರಲ್ಲ, ಆದರೆ ಆತ್ಮ ಇರ್ತದೆ ನಮ್ಮ ಜೊತೆಗೆ ಅನ್ನೋದು ಅದರ ಅರ್ಥ. ಹಾಗೆ ಆ ಆತ್ಮ ಎಲ್ಲ ಕಡೆಗೂ ಇದೆ. ಮತ್ತು ಆ ಮಗುವಿನ ಹೆಸರಿನಲ್ಲಿ ಇವತ್ತು ಮಹಾದೇವ ಅವರು ಏನು ಬಹಳ ಸಾರ್ಥಕವಾದ ಕೆಲಸವನ್ನು ಮಾಡ್ತಿದ್ದಾರೆ, ಅದರ ಮೂಲಕ ಅವನು ಮತ್ತೆ ಮತ್ತೆ ನಮ್ಮೆಲ್ಲರ ಜೊತೆಗೆ ಇದ್ದೇ ಇರ್ತಾನೆ ಅನ್ನೋದು ಬಹಳ ಸತ್ಯವಾದಂಥ ಸಂಗತಿ. ಬೆಂಗಳೂರಿನ ಫಿವಾರ್ಡ್ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ಮಹೇಶ್ ಚಂದ್ರರವರು ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಕುರಿತು ಮಾತನಾಡಿದರು. ಬಹುತೇಕ ಮಠಗಳು ಅನ್ನ, ಆರೋಗ್ಯ ಮತ್ತು ಆಹಾರ ನೀಡುವ ಉತ್ತಮ ಕೆಲಸವನ್ನು ಮಾಡುತ್ತಿದ್ದಾವೆ. 2000 ನಂತರ ಹಳ್ಳಿ ಮತ್ತು ಶಾಲೆಗಳ ದುಸ್ಥಿತಿ ಕಳಪೆಯಾಗಿದೆ. 21,000 ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳಿಲ್ಲ. ಶಿಕ್ಷಣಕ್ಕೂ ಸಮುದಾಯಕ್ಕೂ ಅವಿನಾಭಾವ ಸಂಬಂಧವಿದೆ. ದುರಂತವೆಂದರೆ ಇತ್ತೀಚೆಗೆ ಸರ್ಕಾರಿ ಶಾಲೆಗಳು ಕ್ಷೀಣಿಸುತ್ತಿರುವುದು ವಿಷಾದನೀಯ ಸಂಗತಿ ಅಂತ ಅವರು ಆತಂಕವನ್ನು ವ್ಯಕ್ತಪಡಿಸಿದರು. ದೆಹಲಿಯನ್ನು ನಾವು ನೋಡಿದ್ರೆ ಅವರ ಒಟ್ಟಾರೆ ಆದಾಯದಲ್ಲಿ 25%ಕ್ಕೂ ಹೆಚ್ಚು ಬಜೆಟ್ನಲ್ಲಿ ಹಣವನ್ನು ಶಿಕ್ಷಣಕ್ಕೆ ಮೀಸಲಿಟ್ಟಿದ್ದಾರೆ. ಅಂದರೆ ಶಿಕ್ಷಣ ಅಂದರೆ ಅಲ್ಲಿ ಏನು ಶಾಲಾ ವ್ಯವಸ್ಥೆ, ಮೂಲಭೂತ ಸೌಕರ್ಯಗಳು, ಗುಣಮಟ್ಟ ಇವೆಲ್ಲ ಇದೆಯಲ್ಲ, ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಬೇಕಲ್ಲ ಅದು. ನಮ್ಮ ಮಕ್ಕಳು ಈ ದೇಶದ ನಾಗರಿಕರು, ಪ್ರಜೆಗಳು ಅಂತ ಹೇಳೋದಾದರೆ ಅವರ ಒಂದು ಸಮಗ್ರ ಅಭ್ಯುದಯಕ್ಕೆ ನಾವು ಹೂಡಿಕೆ ಮಾಡಿಲ್ಲ ಅಂತ ಹೇಳಿದ್ರೆ ಏನರ್ಥ ಅದು? ಹಾಗಾದರೆ ಸರ್ಕಾರಕ್ಕೆ ಇದ್ರ ಬಗ್ಗೆ ಯಾಕೆ ಅದನ್ನ ಆದ್ಯತೆ ಮೇಲೆ ಪರಿಗಣಿಸ್ತಾ ಇಲ್ಲ? ಈ ಎಲ್ಲ ವಿಷಯಗಳನ್ನ ನಾವು ನಾಗರಿಕ ಸೇವಾ ಸಂಸ್ಥೆಗಳು ಸಾಮಾನ್ಯರು ಯೋಚನೆ ಮಾಡದೆ ಹೋದರೆ ಮತ್ತು ಅದ್ರ ಬಗ್ಗೆ ನಾವು ನಮ್ಮ ಒತ್ತಾಯವನ್ನು ಹೇಳದೆ ಹೋದರೆ ಖಂಡಿತ ಮುಂದಿನ 5-10 ವರ್ಷಗಳಲ್ಲಿ ಬಹುಶಃ ಸರ್ಕಾರಿ ಶಾಲೆಗಳು ಇರಲಿಕ್ಕಿಲ್ಲ. ಕಾರ್ಯಕ್ರಮದ ಅಂಗವಾಗಿ
ಮಂಡ್ಯ ತಾಲೂಕಿನ ಕಾರಸವಾಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯನ್ನು ದತ್ತು ಸ್ವೀಕಾರ ಮಾಡಲಾಯಿತು. ವರ್ಷ ಸಮಾಜ ಸೇವಾ ಫೌಂಡೇಶನ್ ದತ್ತು ಸ್ವೀಕಾರ ಮಾಡ್ತಾ ಇದೆ. ಇವತ್ತಿಗೆ ಸಾಂಕೇತಿಕವಾಗಿ ಜೊತೆಗೆ ಕಳೆದ 50 ವರ್ಷಗಳಿಂದ ನಿರಂತರವಾಗಿ ಕಬ್ಬು ಕಟಾವು ಮಾಡುವ ವೃತ್ತಿಯಲ್ಲಿ ತೊಡಗಿಸಿಕೊಂಡಿರುವ ಹಿರಿಯ ತಾಯಂದರಿಗೆ ಅವ್ವ ಕಾಯಕಸಿ ಪ್ರಶಸ್ತಿಯನ್ನು ಗಣ್ಯರು ಪ್ರದಾನ ಮಾಡಿದರು. ಹರ್ಷ ಸಮಾಜ ಸೇವಾ ಫೌಂಡೇಶನ್ ವತಿಯಿಂದ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ವಿತರಣೆ ಮಾಡಲಾಯಿತು. ಇದರ ಜೊತೆಗೆ ಸಮುದಾಯದ ಸ್ವಾಸ್ಥ್ಯವನ್ನು ಕಾಪಾಡುತ್ತಿರುವ ಪೌರ ಕಾರ್ಮಿಕರ ಮಕ್ಕಳಿಗೂ ಕೂಡ ಉಚಿತವಾಗಿ ನೋಟ್ಬುಕ್ಗಳನ್ನು ವಿತರಣೆ ಮಾಡಲಾಯಿತು. ವೇದಿಕೆಯಲ್ಲಿ ಹರ್ಷ ಸಮಾಜ ಸೇವಾ ಫೌಂಡೇಶನ್ ಅಧ್ಯಕ್ಷರಾದ ಕಾರಸವಾಡಿ ಮಹಾದೇವು, ಡಾಕ್ಟರ್ ಬಿ ಶಿವಲಿಂಗಯ್ಯ, ಅಶೋಕ್, ಸುರೇಶ್ ಕಂಟಿ, ಎಂ ರಾಮಚಂದ್ರು, ಡಿ ಶಿವರಾಜು, ಡಿ ಪಿ ಸ್ವಾಮಿ ಹಾಗೂ ಸಂಘದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ವಕ್ಫ್ಬೋರ್ಡ್ಸ್ ಹೆಸರಲ್ಲಿ ರೈತರ ಜಮೀನು ಕಬಳಿಸಲು ಷಡ್ಯಂತ್ರ ಮಾಡುತ್ತಿರುವ ರಾಜ್ಯ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಕ್ಫ್ ವಿವಾದ ಇದೀಗ ರಾಜ್ಯ ಸರ್ಕಾರ ಮತ್ತು ಬಿಜೆಪಿ ಇವೆರಡರ ನಡುವೆ ಅಗ್ಗಜಗಾಟಕ್ಕೆ ಕಾರಣವಾಗಿದೆ. ಇದಕ್ಕೆ ಕಾರಣರಾಗಿದೆ ಹೆಂಗೆಂದರೆ ವಕ್ಫ್ ಸಚಿವ ಜಮೀರ್ ಅಹಮದ್ರವರು ಕೊಟ್ಟಂಥ ಒಂದು ಸ್ಟೇಟ್ಮೆಂಟು ಅಲ್ಲಿಂದ ಶುರುವಾಯಿತು. ಇದು ತುಂಬ ಒಂದು ರೀತಿ ಆತಂಕಕಾರಿ ಬೆಳವಣಿಗೆ. ರಾಜ್ಯ ಸರ್ಕಾರ ತುಷ್ಟೀಕರಣಕ್ಕೆ ಮುಂದಾಗ್ತಿದೆ ಅಂದರೆ ಒಂದು ವರ್ಗದ ಜನರನ್ನು ಇವರು ಓಲೈಸೋದಕ್ಕೆ ಮುಂದಾಗ್ತಿದೆ ವಕ್ಫ್ ಹೆಸರಲ್ಲಿ ಅನ್ನುವಂಥದ್ದು ಒಂದು ಆರೋಪ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಬಿಜೆಪಿ ಇದನ್ನು ತುಂಬ ಸವಾಲಾಗಿ ತೆಗೆದುಕೊಂಡಿದೆ. ಬಹುಶಃ ಇದು ಮಂಡ್ಯದ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಈ ಹೋರಾಟವನ್ನು ಮಾಡಿ ರಾಜ್ಯ ಸರ್ಕಾರದ ಧೋರಣೆಯನ್ನು ಖಂಡಿಸಲಾಗಿದೆ. ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದ ಪ್ರತಿಭಟನಾಕಾರರು ಅಲ್ಪಸಂಖ್ಯಾತರ ಓಲೈಕೆಗಾಗಿ ರೈತರ ಜನಸಾಮಾನ್ಯರ ಭೂಮಿಯನ್ನು ಹೋಪ್ಬೋರ್ಡ್ಗೆ ಕಾಂಗ್ರೆಸ್ ಸರ್ಕಾರ ವರ್ಗಾವಣೆ ಮಾಡುತ್ತಿದೆ ಅಂತ ದೂರಿದರು. ಕಾಂಗ್ರೆಸ್ ಸರ್ಕಾರ ರೈತರ ಜಮೀನುಗಳನ್ನು ಕಬಳಿಸುವ ಷಡ್ಯಂತ್ರ ಮಾಡುತ್ತಿದೆ. ಇದಕ್ಕೆ ಸಚಿವ ಜಮೀರ್ ಅಹಮದ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಳಗೆ ಕುಮ್ಮಕ್ಕು ನೀಡುತ್ತಿದ್ದಾರೆ ಅಂತ ದೂರಿದರು. ರಾಜ್ಯಾದ್ಯಂತ ಹೋಪ್ಬೋರ್ಡ್ ಕಂದಾಯ ಇಲಾಖೆ ನಿಯಮ ಮೀರಿ ಕಂಡ ಜಾಗಗಳು ಆಸ್ತಿಗಳು ತಮ್ಮದೆಂದು ಅಕ್ರಮವಾಗಿ ಮಾಡಿಕೊಳ್ಳಲು ಮುಂದಾಗಿದೆ. ಸರ್ಕಾರ ಮುಸ್ಲಿಮರ ಓಲೈಕೆ ಮಾಡಲು ಮೌನ ವಹಿಸಿದೆ. ಸರ್ಕಾರಕ್ಕೆ ರೈತರು ಜನರ ಹಿತಕ್ಕಿಂತ ತುಷ್ಟೀಕರಣ ರಾಜಕಾರಣ ಮುಖ್ಯವಾಗಿದೆ ಅಂತ ಆರೋಪಿಸಿದರು. ಈಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನೋಟಿಸ್ ಎಲ್ಲ ಹಿಂಪಡಿತೀವಿ ಅಂತ ಹೇಳಿದ್ದಾರೆ. ಆದರೆ ಈಗ ಆಗಲೇ ಆರ್ ಟಿ ಸಿನಲ್ಲಿ ಕಬ್ಜಾ ಕೂತ್ಬಿಟ್ಟಿದೆ. ಕಬ್ಜಾ ಕೂತಿರೋದ್ರಿಂದ ಅದನ್ನು ಇವರು ತೆಗಿಬೇಕು, ಅದನ್ನು ರದ್ದು ಮಾಡಬೇಕು. ಆರ್ ಟಿ ಸಿನಲ್ಲಿ ಇವ್ರದ್ದು ರದ್ದಾದ್ರೆ ಮಾತ್ರ, ಕಲಂ 11 ರದ್ದಾದ್ರೆ ಮಾತ್ರ ಸಾಧ್ಯ. ಅದು ಯಾವ ರೈತನಿಗೆ ಆಸ್ತಿ ಬೇಕೋ ಅದು ಆಗ ಅವನಿಗೆ ಹಕ್ಕು ಬರ್ತದೆ. ಅದರ್ವೈಸ್ ಹಕ್ಕು ಅವನಿಗೆ ಬರೋದಿಲ್ಲ. ಹಕ್ಕು ಏನಿದ್ರು ವಕ್ಬೋರ್ಡ್ಗೆ ಹೋಗ್ತದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ ದೇಶದ ಜನರ ಹಿತದೃಷ್ಟಿಯಿಂದ ಒಕ್ಮಂಡಳಿಯಲ್ಲಿ ಅಕ್ರಮ ತಡೆಗಾಗಿ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರುವ ವಿಧೇಯಕವನ್ನು ಮಂಡಿಸಿದೆ. ಸದರಿ ಕಾಯ್ದೆ ಕುರಿತು ಜಂಟಿ ಪಾರ್ಲಿಮೆಂಟರಿ ಬೋರ್ಡ್ ಪರಿಶೀಲನೆ ಮಾಡುತ್ತಿದೆ. ಕಾಯ್ದೆಗೆ ತಿದ್ದುಪಡಿ ಖಚಿತವಾಗುತ್ತಿದ್ದಂತೆ ರಾಜ್ಯದಲ್ಲಿ ವಕ್ಫ್ಬೋರ್ಡ್ ಸಾರ್ವಜನಿಕರ ಆಸ್ತಿ ಕಾಪಾಡಿಸುವ ಹುನ್ನಾರಕ್ಕೆ ಮುಂದಾಗಿದೆ. ಇದಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಗೂ ಸಚಿವ ಜಮೀರ್ ಅಹಮದ್ ನೇರವಾಗಿ ಕುಮ್ಮಕ್ಕು ನೀಡುತ್ತಿದ್ದಾರೆ ಅಂತ ದೂರಿದರು. ವಕ್ಫ್ ಆಸ್ತಿ ಕುರಿತು ಗೆಜೆಟ್ ಅಧಿಸೂಚನೆಯನ್ನು ಹಿಂಪಡೆಯಬೇಕು, ಅಧಿಕಾರ ದುರ್ಬಳಕೆ ಕುರಿತು CBI ತನಿಖೆ ನಡೆಸಬೇಕು ಹಾಗೂ ವಿವಾದಕ್ಕೆ ಕಾರಣವಾದ ವಕ್ಫ್ ಖಾತೆ ಸಚಿವ ಜಮೀರ್ ಅಹಮದ್ ರವನ ಸಂಪುಟದಿಂದ ವಜಗೊಳಿಸಬೇಕು ಅಂತ ಆಗ್ರಹಿಸಿದರು. ಇವತ್ತು ಈ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಬಂದ ದಿನದಿಂದನೂ ಕೂಡ ಒಂದಲ್ಲ ಒಂದು ಹಗರಣಗಳು, ವಾಲ್ಮೀಕಿ ಹಗರಣ ಆಯಿತು, ದಲಿತರ ಹಣವನ್ನು ನುಂಗೋ ವಿಷಯ ಆಯಿತು, ಮೂಢ ಹಗರಣ ಆಯಿತು, ಈಗ ವಕ್ಫ್ ಭೂಮಿ ಏನು. ಇವತ್ತು ರೈತರು ಈ ತಮಗೆಲ್ಲ ಗೊತ್ತು, ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಂತೇಳಿ ಇಡೀ ಇವತ್ತು ದೇಶನೇ ಏನಾದರೂ ನಾವು ರೈತರುಗಳು ವ್ಯವಸಾಯ ಮಾಡಲಿಲ್ಲ ಅಂದರೆ ಯಾರು ಏನು ತಿನ್ನೋಕ್ಕಾಗುತ್ತೆ ಅಂಥ ಒಂದು ಪರಿಸ್ಥಿತಿನಲ್ಲಿ ಈ ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರನ್ನ ಓಲೈಸಳೋದಕ್ಕೋಸ್ಕರ, ಮತ ಬ್ಯಾಂಕ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲೊಬ್ಬ ಸಚಿವನ ತಂದು ಕೂರಿಸಿ ಆ ಸಚಿವ ಲಜ್ಜೆಗೆಟ್ಟ ಒಬ್ಬ ಸಚಿವ ಪ್ರತಿ ಜಿಲ್ಲೆಗೆ ಹೋಗೋದು, DC ಕರೆಯೋದು, ಕೂರಿಸ್ಕೊಳ್ಳೋದು, ಅಲ್ಲಿ ಕೂರಿಸ್ಕೊಂಡು ಎಲ್ಲ ಆಸ್ತಿಗಳು ಯಾವ್ಯಾವಿದ್ದಾವೆ, ಎಲ್ಲೆಲ್ಲಿ ಒಂದು ಅರಣ್ಯ ಪ್ರದೇಶಗಳಿವೆ, ಎಲ್ಲಿ ಖಾಲಿ ಜಾಗ ಇವೆ, ಯಾವ ರೈತರ ಜಮೀನು ಅವೆಲ್ಲನೂ ತೆಗೆದು ಒಕ್ಕೋಡು ಬರ್ಸೋದು. ನೇತೃತ್ವವನ್ನು ಇಂದ್ರೆ, ಸಿದ್ದರಾಮಯ್ಯ, ವಿವೇಕ್, ಸಿಟಿ ಮಂಜುನಾಥ್, ಆಡಿಯ ರಮೇಶ್, ಕ್ರಾಂತಿ ಮಂಜು, ಶಿವಕುಮಾರ್, ಆರಾಧ್ಯ, ನಾಗಾನಂದ, ನಿತ್ಯಾನಂದ ಸೇರಿದಂತೆ ಅನೇಕರು ವಹಿಸಿದ್ದರು. ಮಳವಳ್ಳಿ ಭಾರತೀನಗರ ವ್ಯಾಪ್ತಿಯಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು KM ದೊಡ್ಡಿಯಲ್ಲಿ ಎಲೆಕ್ಟ್ರಾನಿಕ್ ವೇ ಬ್ರಿಡ್ಜ್ನಲ್ಲಿ ಕಳ್ಳರು ಕಳ್ಳತನ ಮಾಡಿಕೊಂಡು ಪರಾರಿಯಾಗಿರುವ ಘಟನೆ ವರದಿಯಾಗಿದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ಹಾಗೂ ಭಾರತೀನಗರ ವ್ಯಾಪ್ತಿಯಲ್ಲಿ ಕಳ್ಳತನ ಹೆಚ್ಚಾಗುತ್ತಿದ್ದು ನಾಗರಿಕರು ಆತಂಕಕ್ಕೆ ಒಳಗಾಗಿದ್ದಾರೆ. ಭಾರತೀನಗರದ ಮದ್ದೂರು ಮಳವಳ್ಳಿ ಮುಖ್ಯ ರಸ್ತೆಯ AMS ಎಲೆಕ್ಟ್ರಾನಿಕ್ ವೇ ಬ್ರಿಡ್ಜ್ನ ಕ್ಯಾಂಟೋನ್ನಲ್ಲಿ ಸುಮಾರು 10,000 ರೂಪಾಯಿ ಬೆಲೆ ಬಾಳುವ ವಾಹನ ಬ್ಯಾಟರಿಗಳನ್ನು ಕಳ್ಳರು ದೋಚಿಕೊಂಡು ಪರಾರಿಯಾಗಿದ್ದಾರೆ. ರಾತ್ರಿ 1 ಗಂಟೆ ಸಮಯದಲ್ಲಿ ಕಳ್ಳರು ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ. ಪ್ರಕರಣ ಭಾರತೀನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮಾಲೀಕರಾದ ದೇವರಾಜು ಮಾತನಾಡಿ, ಇದು 3ನೇ ಬಾರಿ ಕಳ್ಳತನವಾಗಿದೆ. ಈ ಭಾಗದಲ್ಲಿ ಕಳ್ಳತನಗಳು ಹೆಚ್ಚಾಗುತ್ತಿದ್ದು ಪೊಲೀಸ್ ಗಸ್ತು ಹೆಚ್ಚಿಸಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ಜೊತೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ರಾತ್ರಿ 1 ಗಂಟೆ ಸಮಯದಲ್ಲಿ ನಮ್ಮ ಕ್ಯಾಂಟರ್ ಗಾಡಿದು ಬ್ಯಾಟ್ರಿ ಕಳ್ಳತನ ಆಗಿರ್ತದೆ. ಇದು 2ನೇ ಬಾರಿ ಕಳ್ಳತನ ಆಗಿರೋದು ಈ ಭಾಗದಲ್ಲಿ.
ಭಾರತೀಯ ನಗರ ಸುತ್ತಮುತ್ತ ಕಳ್ಳತನಗಳು ದಿನೇ ದಿನೇ ತುಂಬ ಜಾಸ್ತಿ ಆಗ್ತವೆ. ಡೀಸೆಲ್ ಕಳ್ಳತನ, ಬ್ಯಾಟರಿಗಳ ಕಳ್ಳತನ, ಅಂಗಡಿಗಳ ಕಳ್ಳತನ, ಇದ್ರ ಬಗ್ಗೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಸೂಕ್ತ ಗಮನ ಹರಿಸ್ಬೇಕು. ಈ ಥರ ಆದರೆ ಮುಂದೆ ಇನ್ನೂ ದೊಡ್ಡ ಅನಾಹುತ ನಡೀತದೆ. ಮುಂದೆ ಈ ಅನಾಹುತ ಆಗದಂಗೆ ದಯಮಾಡಿ ಪೊಲೀಸ್ ಇಲಾಖೆಯವರು ಕ್ರಮ ವಹಿಸ್ಬೇಕು ಅಂತ ಇದು ಮೂರನೇ ಬಾರಿ ಕಳ್ಳತನ ಆಗಿರೋದು. ರಾತ್ರಿ ಬಿಟ್ಟು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಕಳ್ಳತನಗಳು ದಿನ ದಿನ ಹೆಚ್ಚಾಯ್ತವೆ. ಸಂಬಂಧಪಟ್ಟ ಇಲಾಖೆಯವರು ರಾತ್ರಿ ಬೀಟ ಜಾಸ್ತಿ ಮಾಡಬೇಕು, ಸೂಕ್ತವಾದ ಸಿಬ್ಬಂದಿ ಹಾಕಿ ಕಳ್ಳತನ ತಪ್ಪಿಸ್ಬೇಕು ಅಂತ ಈ ಮೂಲಕ ಇಲಾಖೆಯಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಒಕ್ ವಿಚಾರದಲ್ಲಿ ಬಿಜೆಪಿ ಪಕ್ಷದವರು ಪ್ರತಿಭಟನೆ ನಡೆಸುತ್ತಿರುವುದು ಬಿಜೆಪಿಯವರ ಸಣ್ಣತನವನ್ನು ತೋರಿಸುತ್ತದೆ ಅಂತ ಸಚಿವ ಚಲುವರಾಯಸ್ವಾಮಿ ಮದ್ದೂರಿನಲ್ಲಿ ಸುದ್ದಿಗಾರರಿಗೆ ತಿಳಿಸಿದ್ದಾರೆ. ಮದ್ದೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಸಚಿವ ಚಲುವರಾಯಸ್ವಾಮಿ ಒಕ್ಫ್ ವಿರುದ್ಧ ಬಿಜೆಪಿ ಪ್ರತಿಭಟನೆಯಾಗಿ ಮಾಡ್ತಿರುವ ವಿಚಾರವಾಗಿ ಸ್ಪಷ್ಟನೆ ನೀಡಿದರು. ಬಿಜೆಪಿಯವರಿಗೆ ಏನು ಸಿಗದಿದ್ದಾಗ ಇದೊಂದು ಕುಂಟುನೆಪ ಹೇಳಿಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಹೇಳಿದರು. ಎಲ್ಲ ಸರ್ಕಾರ ಬಂದಾಗ ಈ ವಿಚಾರ ಇದೆ, ರೈತರನ್ನು ಯಾರೂ ಒಕ್ಕಲೆಬ್ಬಿಸಲು ಆಗಲ್ಲ, ಸಿದ್ದರಾಮಯ್ಯ ಈಗಾಗಲೇ ನೋಟಿಸ್ ವಿತ್ಡ್ರಾ ಮಾಡಿಕೊಂಡಿದ್ದಾರೆ ಅಂತ ಹೇಳಿದರು. ಮಾಡಿಲ್ಲ ಅಥವಾ ಇವರು ಅದೇನು ಗಮನಕ್ಕೆ ಬಂದಿಲ್ಲ, 3 ವರ್ಷದಿಂದ ಅದು ಖಾತೆ ಬದಲಾವಣೆ ಆಗಿದೆ ಅಂತ. ಕೆಲವು ಏನಾಗುತ್ತೆ, ದಾಖಲೆಗಳಿರೋ ಪ್ರಕಾರ ಕೆಲವು ಆಟೋಮೆಟಿಕ್ ಆಗಿ ಯಾರೋ ರಿಕ್ವೆಸ್ಟ್ ಮಾಡಿರ್ತಾರೆ ಬದಲಾವಣೆ ಆಗುತ್ತೆ ಇದೆಲ್ಲ. ಸೊ ದೊಡ್ಡ ವಿಚಾರ ಮಾಡೋದ್ರಲ್ಲಿ ಅವಶ್ಯಕತೆ ಇಲ್ಲ. ನಮಗೆ ಈ ಯಾರು ಪೊಸಿಷನ್ಗಿದ್ದಾರೆ ಅವ್ರನ್ನ ಒಕ್ಕಲೆಬ್ಬಿಸುವಂಥ ಪ್ರಶ್ನೆ ಇಲ್ಲ. ನಮ್ಮ ಜಿಲ್ಲೆಯಲ್ಲಂತೂ ನಾವು ಯಾವುದೇ ಜಿಲ್ಲಾ ಆಡಳಿತ ಡೈರೆಕ್ಷನ್ ಕೊಟ್ಟಿಲ್ಲ, ಯಾರು ರಿಕ್ವೆಸ್ಟ್ ಕೊಟ್ಟಿಲ್ಲ, ಮಾಡಿಲ್ಲ. ಆಟೋಮೆಟಿಕ್ಕಾಗಿ ಕೆಲವು ಆಗಿದ್ದರೆ ಆ ಥರದ್ದು ಏನಾದರೂ ಕಾನೂನುಬದ್ಧವಾಗಿ ಸರಿಪಡಿಸ್ತೀವಿ ಅಂತ ಹೇಳಿದ್ದೀನಿ. ಉತ್ಪಮ್ಮ ಮಂಡಳಿ ವಿಚಾರ ಸಾಗಿ ತಗೊಂಡು ಜಮೀನಾಮೂಲ್ ಗೊಂದಲ ಸೃಷ್ಟಿಸ್ತವ್ರೆ, ಇವನ್ನ ಗಡೀಪಾರ್ ಮಾಡಬೇಕು ಅಂತೇಳಿ ವಿಜೇಂದ್ರ ಅವರು ನೋಡ್ರಿ, ಬಿಜೆಪಿಯವರಿಗೆ ಅಭಿವೃದ್ಧಿ ಮೇಲೆ ಎಲೆಕ್ಷನ್ ಹೋಗಿಲ್ಲ, ಈ ರಾಜ್ಯದಲ್ಲಿ ಜನಪದ ಕಾರ್ಯಕ್ರಮ ಇಲ್ಲ, ಅವರಿಗೆ ಒಂದು ನಾಯಕತ್ವ ಇಲ್ಲ. ಸೊ ಅವ್ರು ಏನು ಹೇಳಬೇಕು, ಯಾವ್ದಾರು ಇಂಥ ಸಣ್ಣ ಪುಟ್ಟ ಸಿಕ್ಕಿದ್ರೆ ಇದರಿಂದ ಓಡಬೇಕು. ಒಪ್ಪಪಟ್ಟಿ ವಿಚಾರದಲ್ಲಿ ಸರ್ಕಾರದ ನಿಲುವೇನು? ಸಚಿವ ಜಮೀರ್ ಅವರನ್ನ ಗಡಿಪಾರು ಮಾಡುವ ಬಗ್ಗೆ ಪ್ರತಿಕ್ರಿಯಿಸಿದವರು ಬಿಜೆಪಿಯವರಿಗೆ ಬೇರೆ ಕೆಲಸ ಇಲ್ಲ, ಇಲ್ಲಸಲ್ಲದ ವಿಚಾರ ಮಾತಾಡ್ತಿದ್ದಾರೆ ಅಂತ ಹೇಳಿದರು. ಒಕ್ ಬಗ್ಗೆ ಈಗಾಗಲೇ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ, ಕೊಟ್ಟಿರುವ ನೋಟಿಸ್ ವಾಪಸ್ ಪಡೆದಿದ್ದಾರೆ, ಇದರಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಅವರು ಸ್ಪಷ್ಟನೆ ನೀಡಿದರು. ಯಾವುದೇ ಬದಲಾವಣೆ ಇಲ್ಲ, ಯಾವ ಪೊಸಿಷನ್ ಇದ್ದಾರೆ ಅವರು ಮುಂದುವರಿಸಿದ್ದಾರೆ. ಸೊ ಮುಖ್ಯಮಂತ್ರಿಗಳು ಯಾವುದೇ ನೋಟಿಸ್ ಕೊಡಬಾರದು ಅಂತ ಹೇಳಿದ್ದಾರೆ, ಕೊಟ್ಟಿರೋ ನೋಟಿಸ್ ವಾಪಸ್ ಪಡೆದಿದ್ದಾರೆ, ಯಾವ ಗೊಂದಲ ಇಲ್ಲ. ಈ ಸಂದರ್ಭದಲ್ಲಿ ಮದ್ದೂರು ಶಾಸಕರಾದ ಕದಲೂರು ಉದಯ್ ಹಾಜರಿದ್ದರು. ಕರ್ನಾಟಕ ಜನಪದ ಪರಿಷತ್ ಹಾಗೂ ಕಲಾವಿದರ ಬಳಗದ ವತಿಯಿಂದ ಕಲಾವಿದ ಉಮಾಶಂಕರ್ 50 ಸಮಾರಂಭವು ಕರ್ನಾಟಕ ಸಂಘದ ಶಂಕರಗೌಡ ಸಭಾಭವನದಲ್ಲಿ ಇತ್ತೀಚೆಗೆ ನಡೆದಿದೆ. ಇದು ಕೂಡ ಒಂದು ವಿಶೇಷ ಕಾರ್ಯಕ್ರಮ. ಯಾರೇ ಕಲಾವಿದರಾಗಲಿ, ಮಂಡ್ಯದ ಕಲಾವಿದರು ಬೆಳವಣಿಗೆ ಸಾಧಿಸೋದು ಭಾಳ ಮುಖ್ಯ. ಜಯಪ್ರಕಾಶ್ ಗೌಡರು ಅವ್ರ ಭಾಷಣದಲ್ಲಿ ಹೇಳಿರುವ ಹಾಗೆ ವಿಶೇಷವಾಗಿ ಮಂಡ್ಯ ಜಿಲ್ಲೆ ಕಲೆಯತ್ತವರು ಉಮಾಶಂಕರ್ ಕೂಡ ಒಬ್ಬ ಕಲಾವಿದರಾಗಿ ತುಂಬ ಗ್ರಾಮೀಣ ಪ್ರದೇಶದಲ್ಲಿ ಜನಿಸಿ, ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ, ಎತ್ತರಕ್ಕೆ ಬೆಳೆದು 50 ವರ್ಷಗಳನ್ನು ಪೂರೈಸಿ ಅದರ ಜೊತೆಯಲ್ಲಿ ಕಲಾವಿದರಾಗಿ ಉಮಾಶಂಕರ್ ಅಂದರೆ ಎಲ್ಲ ಕಾರ್ಯಕ್ರಮಗಳು ಕಾಣಿಸ್ಕೊಳ್ತಿರ್ತಾರೆ, ನೀವು ನೋಡಿರ್ತೀರಿ. ಸೊ ಒಂದು ರೀತಿ ಸಮಾಜ ಮುಖ್ಯವಾಗಿ ಅವರು ಕೂಡ ಗುರುತಿಸ್ಕೊಂಡಿರುವಂಥದ್ದು. ಅದು ಕೂಡ ಅಷ್ಟೇ, ಕರ್ನಾಟಕ ಜನಪದ ಪರಿಷತ್ತು ಅಂತೇಳಿ ಎಲ್ಲ ಕಲಾವಿದರು ಸೇರಿಕೊಂಡು 50 ವರ್ಷದ ಸಂದರ್ಭದಲ್ಲಿ ಅವ್ರಿಗೊಂದು ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದರು. ಮತ್ತು ಕರ್ನಾಟಕ ಸಂಘದಲ್ಲಿ ಕಾರ್ಯಕ್ರಮ ಶನಿವಾರ ನಡೆದಿತ್ತು. ಕರ್ನಾಟಕ ಸಂಘದಲ್ಲಿ ನಡೆದ ಉಮಾಶಂಕರ್ ಅಭಿನಂದನಾ ಸಮಾರಂಭವನ್ನು ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಬಿ ಜಯಪ್ರಕಾಶ್ ಗೌಡ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದವರು, ಸಾಂಸ್ಕೃತಿಕ ವಾತಾವರಣ ಇಲ್ಲದ ಸಮಾಜ ಮಾನವೀಯ ಗುಣವಿಲ್ಲದ ನೆಲೆಯಾಗುತ್ತದೆ, ಮಂಡ್ಯ ಜಿಲ್ಲೆಯಲ್ಲಿ ಸಾಂಸ್ಕೃತಿಕ ವಾತಾವರಣ ಸಮೃದ್ಧಿಯಾಗಿದೆ ಅಂತ ಹೇಳಿದರು. ಜಿಲ್ಲೆಯ ಕಲಾವಿದರು ಸಿನಿಮಾದಲ್ಲಿ ಹಾಡುವ ಕಲಾವಿದರಿಗಿಂತ ಕಡಿಮೆಯೇನಿಲ್ಲ, ಕೌಶಲ್ಯತೆ ಬೆಳೆಸಿಕೊಂಡರೆ ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಬಲ್ಲ ಸಾಮರ್ಥ್ಯ ಹೊಂದಿದ್ದಾರೆ, ಶ್ರಮ ಪ್ರಯತ್ನ ಹಾಕಬೇಕು ಅಷ್ಟೇ ಅಂತ ಹೇಳಿದರು. ಪ್ರತಿನಿತ್ಯ ಸಂಜೆ ನಾಟಕ, ಸಂಗೀತ, ಭಜನೆ, ಆಮೇಲೆ ತತ್ವಪದ ಇವೆಲ್ಲವೂ ಕೂಡ ಆಗಬೇಕು. ಆಗ ಮಾತ್ರ ನಮ್ಮ ಮನುಷ್ಯನ ಹೃದಯ ಅರಳುತ್ತೆ, ಸಾಂಸ್ಕೃತಿಕವಾಗಿ ಮನುಷ್ಯ ಗಟ್ಟಿಯಾಗ್ತಾನೆ. ಎಲ್ಲಿ ಸಾಂಸ್ಕೃತಿಕವಾದಂಥ ಎಚ್ಚರಿಕೆ ಇರುವುದಿರುವೋ ಅಲ್ಲಿ ರಾಕ್ಷಸ ಸಮಾಜ ನಿರ್ಮಾಣ ಆಗ್ತದೆ. ಅದರಿಂದ ಮನುಷ್ಯನನ್ನು ಕರಡಾಗಿದ್ದಂಥ ಒಂದು ಕಚ್ಚಾ ವಸ್ತುವಾಗಿದ್ದಕ್ಕಂಥ ಮನುಷ್ಯನನ್ನು ನಾವೆಲ್ಲ ಹುಟ್ಟುವಾಗ ಬೆಳೆಯುವಾಗ ಕಚ್ಚಾ ವಸ್ತುಗಳೇ ಪ್ರಾಣಿಗಳಾಗಿ ಇರ್ತೀವಿ. ಆದರೆ ನಿಧಾನಕ್ಕೆ ನಮ್ಮನ್ನು ರೂಪಿಸ್ತಕ್ಕಂಥದ್ದು ಯಾವುದು ಅಂತಂದರೆ ನಮ್ಮ ಹಣವಾಗಲಿ ರೂಪಿಸೋದಿಲ್ಲ ನಮ್ಮನ್ನು. ಜಾನಪದ ಕಲಾವಿದ ಉಮಾಶಂಕರ್ ಅವರನ್ನು ಅಭಿನಂದಿಸಿ ಮಾತನಾಡಿದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಸಂಚಾಲಕರಾದ ಮೀರಾ ಶಿವಲಿಂಗಯ್ಯ ಅವರು, ಈ ಭುವನದ ಗಂಧರ್ವರು ಜಿಲ್ಲೆಯ ಕಲಾವಿದರು ಬಹಳ ಗಟ್ಟಿಗರಾಗಿದ್ದಾರೆ, ಮೃದು ಹೃದಯಗಳಾಗಿದ್ದಾರೆ, ಭಾಷಾಭಿಮಾನಿಗಳಾಗಿದ್ದಾರೆ, ನೆಲ ಜಲದ ಹೋರಾಟಕ್ಕೆ ಸದಾ ಸಿದ್ಧರಾಗಿದ್ದಾರೆ, ಇಂಥವರನ್ನು ಪಡೆದ ಜಿಲ್ಲೆ ಧನ್ಯ ಅಂತ ಹೇಳಿದರು. ಇದು ಇಡೀ ಕರ್ನಾಟಕದಲ್ಲಿ ಒಂದು ಮೊದಲನೇ ಸ್ಥಾನದಲ್ಲಿ ಕನ್ನಡ ಇದೆ ಅಂತ ನೆಟ್ಟಲ್ಲೆಲ್ಲ ನೋಡ್ತಾನೆ ಇರ್ತೀವಿ ನಾವು. ಹಾಗಾಗಿ ಒಂದು ನೃಪತುಂಗ ಹೇಳೋದು, ಇದರಲ್ಲಿ ಸುಬಟರ್ಗಳ್
ಕವಿಗಳು, ಸುಪ್ರಭುಗಳು, ಚೆಲ್ವರುಗಳು, ಅಭಿಜನರುಗಳು, ಗುಣಿಗಳು, ಅಭಿಮಾನಿಗಳು, ಅತ್ಯುಗ್ರರು, ಗಂಭೀರ ಚಿತ್ತ ವಿವೇಕಿಗಳು ನಮ್ಮ ನಾಡವರ್ಗ ಅಂತ ಹೇಳಿದ್ದಾರೆ. ಅಂದರೆ ಸುಬುಟರ್ಗಳು ಅಂದರೆ ಯೋಧರು, ಅಂದರೆ ಯೋಧರ ಮನೋಭಾವ ಇದೆ ನಮ್ಮ ಮಂಡ್ಯದವರಲ್ಲಿ. ಹಿರಿಯ ಪತ್ರಕರ್ತರಾದ ದಕ್ಕೋಳಿ ಚಂದ್ರಶೇಖರ್ ಅವರು ಉಮಾಶಂಕರ್ ಅವರನ್ನು ಕುರಿತು ಅಭಿನಂದನೆ ಭಾಷಣ ಮಾಡಿ ನನಗೂ ಉಮಾಶಂಕರ್ ಅವರಿಗೂ ಅವಿನಾಭಾವ ಸಂಬಂಧವಿದ್ದು ಅವರ ಕಲಾ ಪ್ರೌಢಿಮೆ ಮತ್ತಷ್ಟು ಉಜ್ವಲವಾಗಲಿ ಅಂತ ಶುಭ ಹಾರೈಸಿದರು. ದಾರಿಯನ್ನು ತೋರಿಸುವಂಥ ದೀಪದ ಕೆಲಸ ಅದು. ಆದರೆ ಕಲಾವಿದರು ಇಡೀ ಜೀವನದ ಪೂರ್ತಿ ಕಲೆಯನ್ನು, ಕಲೆಯ ಕೌಶಲ್ಯವನ್ನು ಪ್ರದರ್ಶನ ಮಾಡ್ತಾ ಎಲ್ರಿಗೂ ಮನೋರಂಜನೆಯನ್ನು ಕೊಡ್ತಾ ಆತ್ಮತೃಪ್ತಿಯನ್ನು ನೀಡ್ತಾ ಸಂತೋಷವನ್ನು ನೀಡ್ತಾ ಒಂದು ಸಂಸ್ಕಾರವನ್ನು ಕೊಡ್ತಾ ಒಂದು ವ್ಯಕ್ತಿತ್ವವನ್ನು ಕೊಡ್ತಾ ಮತ್ತು ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡ್ತಾ ತಾವು ಸಂತೋಷ ಪಡೋದನ್ನು ನೋಡ್ತಾರೆ. ಎಷ್ಟೋ ಸರಿ ತಮ್ಮನ್ನು ತಾವು ಅಂದರೆ ಕಬ್ಬಿನ ಥರನೇ ಅಂದ್ಕೋಬೋದು, ಸಿಹಿಯನ್ನು ಕೊಡುವಂಥ ಕೆಲಸ ಮಾಡ್ತಿರ್ತಾರೆ, ತಾವು ತಮ್ಮ ಸಂತೋಷವನ್ನು ಬದಿಗೊಟ್ಟಿರ್ತಾರೆ ಅಂಥ ಕಲಾವಿದರು. ನಾನು ಎಷ್ಟೋ ಸರಿ ಹೇಳ್ತಿರ್ತೀನಿ ನಾನು ಕಲಾವಿದರು ಅಂದರೆ ಅವರು ದೇವಲೋಕದಿಂದ ಬಂದವರು ಅಂತ. ಆ ಮಾತ್ರ ದೊಡ್ಡವರು ಹೇಳಿದ್ದಾರೆ. ನಾವೆಲ್ಲ ಒಂಥರ ಹೈಸ್ಕೂಲ್ನಲ್ಲಿ ಇದ್ದಾಗೆಲ್ಲ ನಾವೆಲ್ಲ ಒಂದು ಶಿಕ್ಷಣದ ಕಡೆ ಹೆಚ್ಚು ಒತ್ತು ಕೊಡ್ತಾ ಇದ್ವಿ, ಉಮಾಶಂಕರು ಕಲೆಗೆ ಒತ್ತು ಕೊಡ್ತಾ ಇದ್ರು, ಅದಕ್ಕೆ ಕಾರಣ ಅವರ ಕಲಾ ಕುಟುಂಬ. ಇದೇ ವೇಳೆ ಕಲಾಕ್ಷೇತ್ರದಲ್ಲಿ ಸುಮಾರು 30 ವರ್ಷ ದುಡಿದ ಗೊರವಾಲೆ ಉಮಾಶಂಕರ್ ಅವರಿಗೆ 50 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಜಾನಪದ ಪರಿಷತ್ ಹಾಗೂ ಕಲಾವಿದರ ಬಳಗದ ವತಿಯಿಂದ ಹೃದಯ ಸ್ಪರ್ಶಿಯಾಗಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಜಾನಪದ ವಿವಿ ಸಿಂಡಿಕೇಟ್ ಸದಸ್ಯರಾದ ಗೊರವಾಲೆ ಚಂದ್ರಶೇಖರ್, ಹಿರಿಯ ತಬಲವಾದಕ ವೆಂಕಟೇಶ್, ಹಿರಿಯ ಜಾನಪದ ಕಲಾವಿದೆ ಬೇವನಹಳ್ಳಿ ನಂಜಮ್ಮ ಅವರನ್ನು ಕೂಡ ಗೌರವಿಸಲಾಯಿತು. ವೇದಿಕೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಬಿ ವಿ ನಂದೀಶ್, ಎಂ ಶ್ರೀನಿವಾಸ್ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಿ ಶಿವರಾಜು, ಜಿಲ್ಲಾ ಕಸಾಪ ಕೋಶಾಧ್ಯಕ್ಷರಾದ ಬಿ ಎಂ ಅಪ್ಪಾಜಪ್ಪ, ಜನಪದ ಪರಿಷತ್ ತಾಲೂಕು ಅಧ್ಯಕ್ಷರಾದ ಕಾರಸಗೋಡಿ ಮಹಾದೇವು, ಉಪಾಧ್ಯಕ್ಷರಾದ ಡಿ ದೇವರಾಜಕೊಪ್ಪ, ಪ್ರಧಾನ ಕಾರ್ಯದರ್ಶಿ ಅನಿಂಬಾಣಿ ಶೇಖರ್, ಶಿಕ್ಷಕಿ ರತ್ನ ಜೈನ್ ಸೇರಿದಂತೆ ಇತರೆ ಪದಾಧಿಕಾರಿಗಳು ಹಾಜರಿದ್ದರು. ಮಂಡ್ಯನಗರದ ಅರ್ಕೇಶ್ವರ ಬಡಾವಣೆಯಲ್ಲಿರುವ ಕರ್ನಾಟಕ ಪಬ್ಲಿಕ್ ಶಾಲೆಯ ಮೈದಾನದಲ್ಲಿ ಸ್ವರ್ಣ ಫುಟ್ಬಾಲ್ ಅಭಿವೃದ್ಧಿ ಸಂಸ್ಥೆ ಹಾಗೂ ಮಂಡ್ಯ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ವತಿಯಿಂದ 2 ದಿನಗಳ ರಾಜ್ಯ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿ ಯಶಸ್ವಿಯಾಗಿ ನಡೆದಿದೆ. ಮಂಡ್ಯನಗರದ ಅರ್ಕೇಶ್ವರ ಬಡಾವಣೆಯಲ್ಲಿರುವ ಕರ್ನಾಟಕ ಪಬ್ಲಿಕ್ ಶಾಲೆಯ ಮೈದಾನದಲ್ಲಿ ಸ್ವರ್ಣ ಫುಟ್ಬಾಲ್ ಅಭಿವೃದ್ಧಿ ಸಂಸ್ಥೆ ಹಾಗೂ ಮಂಡ್ಯ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಪೂರ್ವ ಆಯೋಜಿಸಿದ್ದ 2 ದಿನದ ರಾಜ್ಯ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿ ಯಶಸ್ವಿಯಾಗಿ ನಡೆಯಿತು. ವೈದ್ಯರಾದ ಡಾಕ್ಟರ್ ಆದರ್ಶ್ ಅವರು ಪಂದ್ಯಾವಳಿಗೆ ಚಾಲನೆ ನೀಡಿ ಶುಭ ಹಾರೈಸಿದರು. ಫುಟ್ಬಾಲ್ ಪಂದ್ಯಾವಳಿಗೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುಮಾರು 22 ತಂಡಗಳು ಭಾಗವಹಿಸಿದ್ವು. ಜೊತೆಗೆ ವಿಶೇಷವಾಗಿ ಸ್ಪರ್ಧೆಯಲ್ಲಿ ಗೆಲುವಿಗಾಗಿ ಪ್ರದರ್ಶನ ನೀಡಿದವು. ಸಮಾರಂಭದಲ್ಲಿ ಆಟೋ ನಾಗರಾಜ್, ವೆಂಕಟ್, ವೇಣುಗೋಪಾಲ್, ಹರ್ಷಿತ್, ಗುರು, ಸಂದೇಶ್ ಪ್ರಸಾದ್ ಸೇರಿದಂತೆ ಕಾರ್ಯಕ್ರಮದ ಆಯೋಜಕರು ಮತ್ತು ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಮದ್ದೂರಿನ ಪುರಾಣ ಪ್ರಸಿದ್ಧ ಒಳೆ ಆಂಜನೇಯ ಸಮಿತಿ ದೇವಾಲಯಕ್ಕೆ ಚನ್ನಪಟ್ಟಣ ಉಪಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಮದ್ದೂರಿನ ಪುರಾಣ ಪ್ರಸಿದ್ಧ ಒಳೆ ಆಂಜನೇಯ ಸಮಿತಿ ದೇಗುಲಕ್ಕೆ ಸಿಪಿ ಯೋಗೇಶ್ವರ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕೈ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಸಿಪಿ ಯೋಗೇಶ್ವರ್ ದಿಢೀರ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ದೇವಾಲಯಕ್ಕೆ ಏಕಾಂಗಿಯಾಗಿ ಭೇಟಿ ನೀಡಿದ ಅವರು ದೇವರಲ್ಲಿ ವಿಶೇಷ ಪೂಜೆ ಮತ್ತು ಅರಕೆಯನ್ನು ಕಟ್ಟಿಕೊಂಡರು. ಚುನಾವಣೆ ಗೆಲುವಿಗಾಗಿ ಆಂಜನೇಯರಿಗೆ 1 ಕಾಲ ರೂಪಾಯಿ ಅರಕೆಯನ್ನು ಅವರು ಸಲ್ಲಿಸಿದರು. ಈ ದೇಗುಲದಲ್ಲಿ 1 ಕಾಲ ರೂಪಾಯಿ ಅರಕೆ ಕಟ್ಟಿದರೆ ಅಂದಿಕೊಂಡಿದ್ದು ಈಡೇರುವ ಪ್ರತೀತಿ ಇದೆ. ಉಪಚುನಾವಣೆಯಲ್ಲಿ ಜನರು ಕೈ ಹಿಡಿಯುವ ವಿಶ್ವಾಸ ಇದೆ ಅಂತ ಸಿಪಿ ಯೋಗೇಶ್ವರ್ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ತಿಳಿಸಿದರು. ಮದ್ದೂರಿನ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಬೆಳಗ್ಗೆ ದೇವರ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಚುನಾವಣಾ ಜಂಜಾಟದಲ್ಲಿ ಭಾಳ ದಿವಸದಿಂದ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತು ಬೆಳಗ್ಗೆ ಬಂದು ದರ್ಶನ ಮಾಡಿದ್ದೀನಿ. ಸಾಂಪ್ರದಾಯಿಕವಾಗಿ ಚುನಾವಣಾ ಸಂದರ್ಭ ಅಂದರೆ ಜನಗಳ ಮೊರೆ ಹೋಗ್ತೀವಿ, ಅದೇ ಥರ ದೇವರ ಮೊರೆ ಹೋಗ್ತೀವಿ. ಹಾಗಾಗಿ ನಾನು ಶ್ರೀಮತಿ ಹೇಳಿದ್ಲು ಹೋಗಿ ಬನ್ನಿ ಅಂತೇಳಿ ಹಾಗಾಗಿ ಬಂದಿದ್ದೀನಿ. ಚಲಿಸುತ್ತಿದ್ದ ಟೆಂಪೋ ಟ್ರಾವೆಲರ್ ಒಂದು ಆಯ ತಪ್ಪಿ ಪಲ್ಟಿ ಹೊಡೆದ ಪರಿಣಾಮ ಟೆಂಪೋದಲ್ಲಿದ್ದ 16 ಪ್ರಯಾಣಿಕರಿಗೆ ಗಾಯಗಳಾಗಿರುವ ಘಟನೆ ಅಲಗೂರು ಸಮೀಪದ ಮುತ್ತತ್ತಿ ಬಳಿ ವರದಿಯಾಗಿದೆ. ಚಲಿಸುತ್ತಿದ್ದ ಆಟೋ ಟ್ರಾವೆಲರ್ ಆಯ ತಪ್ಪಿ ಪಲ್ಟಿ ಹೊಡೆದ ಪರಿಣಾಮ ಟೆಂಪೋದಲ್ಲಿದ್ದ
16 ಮಂದಿ ಪ್ರಯಾಣಿಕರಿಗೆ ಗಾಯಗಳಾಗಿರುವ ಘಟನೆ ಅಲಗೂರು ಸಮೀಪದ ಮುತ್ತತ್ತಿ ಬಳಿ ಜರುಗಿದೆ. ಬೆಂಗಳೂರು ಮೂಲದ 16 ಮಂದಿ ಮುತ್ತತ್ತಿಗೆ ಪ್ರವಾಸ ಹೊರಟಿದ್ದರು. ಭೀಮೇಶ್ವರಿ ಸಮೀಪದ ಕಡಿದಾದ ತಿರುವಿನಲ್ಲಿ ಟೆಂಪೋ ಬ್ರೇಕ್ ವಿಫಲಗೊಂಡಿದೆ. ಈ ವೇಳೆ ಆಯ ತಪ್ಪಿದ ಟೆಂಪೋ ರಸ್ತೆಗೆ ಉರುಳಿ ಬಿದ್ದಿದೆ. ವಿಷಯ ತಿಳಿದ ಅಲಗೂರು PSI ಮಹೇಂದ್ರ ತಮ್ಮ ಸಿಬ್ಬಂದಿಗಳೊಂದಿಗೆ ಸ್ಥಳಕ್ಕೆ ಆಗಮಿಸಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಲು ನೆರವಾದರು. ಅಪಘಾತದಲ್ಲಿ ಸಣ್ಣಪುಟ್ಟ ಗಾಯಗೊಂಡ ಅವರನ್ನು ಮಳವಳ್ಳಿ ತಾಲೂಕು ಆಸ್ಪತ್ರೆ ಮತ್ತು ಮಂಡ್ಯ ಜಿಲ್ಲಾ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಈ ಸಂಬಂಧ ಅಲಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಡ್ಯನಗರದ ಕ್ಯಾತಂಗೆರೆ ಬಡಾವಣೆಯಲ್ಲಿರುವ ಶ್ರೀ ಕಾಡು ಮಹದೇಶ್ವರ ದೇವಸ್ಥಾನದಲ್ಲಿ ದೀಪಾವಳಿ ಬಲಿಪಾಡ್ಯಮಿ ಪ್ರಯುಕ್ತ ಹಾಲರವಿ ಹಾಗೂ ಅನ್ನದಾಸೋಹ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆದಿದೆ. ಮಂಡ್ಯನಗರದ ಕ್ಯಾತಂಗೆರೆ ಬಡಾವಣೆಯಲ್ಲಿರುವ ಶ್ರೀ ಕಾಡು ಮಹದೇಶ್ವರ ದೇವಸ್ಥಾನದಲ್ಲಿ ದೀಪಾವಳಿ ಬಲಿಪಾಡ್ಯಮಿ ಪ್ರಯುಕ್ತ ಹಾಲರವಿ ಮತ್ತು ಅನ್ನದಾಸೋಹ ಕಾರ್ಯಕ್ರಮ ನಡೆಯಿತು. ಶ್ರೀ ಕಾಡು ಮಹದೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಚಂದ್ರು ಸ್ವಾಮೀಜಿಯವರು ಮಾತನಾಡಿ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ಧಾರ್ಮಿಕ ಆಚರಣೆಯಾದ ಶರಣ ಪರಂಪರೆ ಹಾಗೂ ಹಾಲರವಿ ವಿಶೇಷ ಪೂಜಾ ಕಾರ್ಯಕ್ರಮ ದೀಪಾವಳಿ ಎಂದು ಪ್ರತಿ ವರ್ಷ ಜರುಗುತ್ತಿದ್ದು ದೇವಸ್ಥಾನದ ಭಕ್ತರು ಮತ್ತು ದಾನಿಗಳ ಸಹಾಯದಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಿದೆ ಎಂದು ಹೇಳಿದರು. ಮತ್ತು ಇದು ಏನಪ್ಪ ಅಂದ್ರೆ ಇದು ಪವಾಡ ಏನಪ್ಪಾ, ಇದು ಗಂಡು ಮಕ್ಕಳು ಸಂತಾನ ಯೋಜನೆ ಬರುತ್ತೆ, ಹಿಂದು ಸಂತಾನ ಮತ್ತೆ ಕೋರ್ಟ್ ಕೇಸ್ ಅಲ್ಲಿ ಯಾವುದೇ ಹೆಜ್ಜೆ ಬಗೆಯಿಂದನೇ ಇರುವಂತದ್ದು ಹೆಜ್ಜೆ ಬಗೆಯಿರುವಂತದ್ದು ಹೆಜ್ಜೆ ಬಗೆಯಿರುವಂತದ್ದು ಮತ್ತೆ ಗಂಡು ಸಂತಾನ ಕೊಡುವಂಥದ್ದು ಗಂಡು ಸಂತಾನ ಕೊಡುವಂಥದ್ದು ಕಾರ್ಯಕ್ರಮದಲ್ಲಿ ಇದು ಪವಾಡ ಆಗಿರುವಂಥದ್ದು ಆ ರೀತಿ ಇಲ್ಲ. ಇದು ಉದ್ಭವ ಆಗಿರುವಂಥ ದೈವ ಇದು ಇಲ್ಲಿ ಮತ್ತೆ ಕಾಡು ಬಸಪ್ಪ ಉದ್ಭವ ಆಗಿರುವಂಥ ದೈವ ಇದು. ಇದು ನಾವೇನು ಇಷ್ಟಾರ್ಥಗಳನ್ನು ನಾವು ಕೋರ್ಕತೀವಿ ಅದನ್ನು ಇಷ್ಟಾರ್ಥನ ಈಡೇರಿಸುವಂಥ ದೈವ ಇದು. ಮತ್ತು ಇಲ್ಲಿ ಬಸವಪ್ಪ ಇದ್ದಾರೆ, ಬಸವಪ್ಪನೂ ಕೂಡ ಇದು ಇಷ್ಟಾರ್ಥಗಳನ್ನು ಮತ್ತು ಇಲ್ಲಿ ಏನಕ್ಕೆ ನಾವು ಕೋರಿಕೆ ಕೇಳ್ಕೊತೀವಿ ಅದನ್ನು ಬಗೆಹರಿಸುವಂಥದ್ದು ಕೂಡ ಇದೆ. ಪವಾಡ ಬಸವಪ್ಪನ ಪವಾಡ ಕೂಡ ಮಾಡುವಂಥದ್ದಾಗಿದೆ. ಶ್ರೀ ಕಾಡು ಮಹದೇಶ್ವರ ದೇವಸ್ಥಾನದ ಟ್ರಸ್ಟಿಗಳಾದ ಎಂ ಗುರುಪ್ರಸಾದ್ ಅವರು ಮಾತನಾಡಿ ಮಲೆ ಮಹದೇಶ್ವರರು 16ನೇ ಶತಮಾನದಲ್ಲಿ ಸಂಚರಿಸಿದ ಸ್ಥಳಗಳಲ್ಲಿ ಮಹದೇಶ್ವರ ದೇವಸ್ಥಾನಗಳು ನಿರ್ಮಾಣವಾಗಿದ್ದು ಅದೇ ರೀತಿ ಕಾಡು ಮಹದೇಶ್ವರ ದೇವಸ್ಥಾನವಾಗಿರುವ ಪ್ರತೀತಿ ಕಾಡು ಇದ್ದು ಮಹದೇಶ್ವರ ದೇವಸ್ಥಾನದ ಆವರಣದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಧಾರ್ಮಿಕ ಕಾರ್ಯಕ್ರಮಗಳು ವಿಶೇಷವಾಗಿ ನಡೆದುಕೊಂಡು ಬರುತ್ತಿದ್ದಾವೆ ಅಂತ ಹೇಳಿದರು. ಮಲೆ ಮಹದೇಶ್ವರರು ಏನು 7 ಮಲೆ 77 ಮಲೆ 6 ಮಲೆ 7 ಮಲೆ ಅಂತೇಳಿ ಮಲೆ ಮಹದೇಶ್ವರರು 16ನೇ ಶತಮಾನದಲ್ಲಿ ಭಾಳ ವಿಶೇಷವಾಗಿ ಅವರು ಎಲ್ಲೆಲ್ಲಿ ಪಾದವನ್ನು ಇಟ್ಟಿದ್ರು ಅಲ್ಲೆಲ್ಲ ಮಹದೇಶ್ವರನ ದೇವಸ್ಥಾನಗಳಾಗಿದೆ ಅಂತೇಳಿ. ಹಂಗಾಗಿ ನಮ್ಮ ಈ ಇರ್ತಕ್ಕಂತಹ ಕ್ಯಾತುಮ್ಗೆರೆ ಈ ಬಡಾವಣೆಯಲ್ಲಿರ್ತಕ್ಕಂತಹ ಈ ಒಂದು ಕಾಡು ಮಹದೇಶ್ವರ ದೇವಸ್ಥಾನ ಸಹ ಸುಮಾರು 450 ವರ್ಷಗಳಿಂದ ಮಲೆ ಮಹದೇಶ್ವರರು ಎಲ್ಲೆಲ್ಲಿ ಸಂಚಾರವನ್ನು ಮಾಡಿದ್ರು ಆ ಭಾಗದಲ್ಲಿ ಇದು ಒಂದು ಮಹದೇಶ್ವರನ ದೇವಸ್ಥಾನ ಆಗಿದೆ ಅಂತಕ್ಕಂಥದ್ದು. ಹಂಗಾಗಿ ನಮ್ಮ ಪೂಜ್ಯರಾದಂಥ ಸ್ವಾಮೀಜಿ ಚಂದು ಸ್ವಾಮೀಜಿಯವರ ನೇತೃತ್ವದಲ್ಲಿ, ಅಧ್ಯಕ್ಷರಾದಂಥ ಪೂರ್ಣಿಮಾರವರ ನೇತೃತ್ವದಲ್ಲಿ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ವಿಶೇಷ ಪೂಜೆಯನ್ನು ಮಾಡೋದ್ರ ಮುಖಾಂತರ ದಾಸೋಹವನ್ನು ಏರ್ಪಾಡು ಮಾಡುವಂತಹ ಕೆಲಸವನ್ನು ಎಲ್ಲ ಸದ್ಭಕ್ತರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕಾಡು ಮಹದೇಶ್ವರ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷರಾದ ಪೂರ್ಣಿಮಾ ಬೇವನಹಳ್ಳಿ, ಕಿರುಗುಂದೂರು ಗ್ರಾಮದ ಪಂಚಾಯತಿ ಸದಸ್ಯರು ಹಾಗೂ ವಿವಿಧ ಮುಖಂಡರು ಹಾಜರಿದ್ದರು. ಸರ್ಕಾರಿ ನೌಕರರ ಚುನಾವಣೆಯಲ್ಲಿ ಬೈಲಾ ತಿದ್ದುಪಡಿ ಬಗ್ಗೆ ಮಾಡಿರುವ ಆರೋಪ ನಿರಾಧಾರ ಅಂತ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶಂಭುಗೌಡ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಸರ್ಕಾರಿ ಶಿಕ್ಷಕರ ಚುನಾವಣೆಯಲ್ಲಿ ಬೈಲಾ ತಿದ್ದುಪಡಿ ವಿಚಾರಕ್ಕೆ ಸ್ಪಷ್ಟನೆ ನೀಡಿರುವ ಶಂಭುಗೌಡ ಅವರು ತಿದ್ದುಪಡಿ ಮಾಡಲು ಅವಕಾಶವಿಲ್ಲ, ಕಾರ್ಯಕಾರಿ ಸಮಿತಿಗೆ ಕ್ಷೇತ್ರ ಬದಲಾವಣೆ ಮಾಡಲು ಅವಕಾಶವಿದೆ ಅಂತ ಅವರು ಹೇಳಿದರು. ಯಾರೇ ಆಗಲಿ ಸಾರ್ವಜನಿಕವಾಗಿ ಹೇಳಿಕೆ ಕೊಡುವಾಗ ಬೈಲ ಓದಬೇಕು ಅಥವಾ ತಿಳುವಳಿಕೆ ಇರಬೇಕು. ಬೈಲ ಬಿಟ್ಟು ಬೇರೆ ಯಾವುದೇ ರೀತಿಯ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಿಲ್ಲ, ಬೈಲ ಉಲ್ಲಂಘನೆ ಮಾಡಲು ಯಾರಿಗೂ ಸಾಧ್ಯವಿಲ್ಲ ಅಂತ ಅವರು ಹೇಳಿದರು. ಇದರ ಉದ್ದೇಶ ಇಷ್ಟೇ. ಮೊನ್ನೆ ತಾನೇ ನಮ್ಮ ಒಬ್ಬರು ಮಾಜಿ ಅಧ್ಯಕ್ಷರಾದಂತಹ ಒಂದು ಪ್ರೆಸ್ಮೀಟ್ ಅಲ್ಲ, ಒಂದು ಕೆಲವು ಬೈಟನ್ನು ಕೊಟ್ಟಿದ್ದಾರೆ ಚುನಾವಣೆಯಲ್ಲಿ ಬೈಲವನ್ನು ತಿದ್ದುಪಡಿ ಮಾಡಿದರೆ ಅಂತೇಳಿ. ಬಹಳ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ, ಬೈಲವನ್ನು ತಿದ್ದುಪಡಿ ಮಾಡೋದಕ್ಕೆ ಯಾವುದೇ ರೀತಿಯ ಜಿಲ್ಲಾ ಶಾಖೆಗೆ ಆಗಲಿ ತಾಲೂಕು ಶಾಖೆಗೆ ಆಗಲಿ ಯಾವುದೇ ರೀತಿಯ ಅಧಿಕಾರ ಇಲ್ಲ. ಏಕೆಂತಂದರೆ ಕೆಲವು ವಿಚಾರಗಳು ಭೂತನ ಬಾಯಿಯಲ್ಲಿ ಭಗವದ್ಗೀತೆ ಕೇಳಿದಂತಾಗಿದೆ. 47 ಮತದಾರ ಪಟ್ಟಿ ತಯಾರಿಕೆಯಲ್ಲಿ ರಾಜ್ಯಾಧ್ಯಕ್ಷರಿಗೂ ಸಹ ವಿಶೇಷವಾದಂತಹ ಒಂದು ಅವರಿಗೆ ಅಧಿಕಾರ ಇದೆ. ಅಲ್ಲಿ ಹೇಳ್ತಾರೆ, ವಿಶೇಷ ಸಂದರ್ಭದಲ್ಲಿ ಸಕಾರಣದೊಂದಿಗೆ ಯಾವುದೇ ಶಾಖೆಯ ಮತದಾರ ಪಟ್ಟಿಗೆ ಸಂಬಂಧಿಸಿದಂತೆ ಸದಸ್ಯರ ಹೆಸರನ್ನು ಸೇರಿಸುವುದು ಅಥವಾ ಕೈಬಿಡುವುದು ಅಥವಾ ಮತಕ್ಷೇತ್ರಗಳ ಬದಲಾವಣೆ ಮಾಡುವ ವಿಶೇಷ ಅಧಿಕಾರವನ್ನು ರಾಜ್ಯಾಧ್ಯಕ್ಷರು ಹೊಂದಿರತಕ್ಕದ್ದು. ಅದಕ್ಕೆ ದಯವಿಟ್ಟು ನಮ್ಮ ಎನ್ನವೆಲ್ಲ ಬಹಳ ಗೌರವಿತ ಸ್ಥಾನದಲ್ಲಿರ್ತಕ್ಕಂಥ ನಮ್ಮ ಸರ್ಕಾರಿ ನೌಕರರು ಇವರೆಲ್ಲ ಗೌರವಿತ ಸ್ಥಾನದಲ್ಲಿದ್ದೀವಿ. ನಾವೇ ಆಗಲಿ ಮತ್ತೊಬ್ಬರೇ ಆಗಲಿ ಸಾರ್ವಜನಿಕವಾಗಿ ಹೇಳಿಕೆಯನ್ನು ಕೊಡಬೇಕಾದ್ರೆ ಬೈಲವನ್ನು ಓದಬೇಕಾಗ್ತದೆ. ಆ ಬೈಲವನ್ನು ಅವ್ರಿಗೆ ಓದಿ ಅರ್ಥ ಮಾಡ್ಕಾಗಲಿಲ್ಲ ಅಂತಂದ್ರೆ ಯಾರ್ಯಾರ ಪರಿಣಿತರಿರ್ತಕ್ಕಂಥವ್ರಿಗೆ ಕೊಟ್ಟು ಅವ್ರ ಹತ್ರ ಓದಿಸಿ ಅವ್ರಿಂದ ತಿಳ್ಕೋಬೇಕಾಗ್ತದೆ. ನಾವು ಸೂಚನೆ ಪಬ್ಲಿಕಲ್ಲಿ ಹೇಳಿಕೆ ಕೊಡ್ತಕ್ಕಂಥದ್ದು ಅಷ್ಟು ಸಮಂಜಸಲ್ಲ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಹೇಳ್ತೀನಿ. ಬೈಲವನ್ನು ಬಿಟ್ಟು ನಾವು ಯಾವುದೇ ರೀತಿಯ ಬೇರೆ ಯಾವುದೇ ರೀತಿಯ ನಮ್ಮ ಸರ್ಕಾರಿ ನೌಕರ ಸಂಘ ಆ ಕಾರ್ಯಕಾರಿಣಿ ತೆಗೆದುಕೊಂಡ ನಿರ್ಧಾರ ಅನುಸಾರ ಮಾಡಿದೀವಿ ವಿನಃ ಬೈಲವನ್ನು ಉಲ್ಲಂಘನೆ ಮಾಡೋದಕ್ಕೆ ನಮಗೂ ಇಲ್ಲ ಯಾರಿಗೂ ಇಲ್ಲ.
ವಕ್ಫ್ ಬೋರ್ಡ್ ವಿವಾದಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರ್ವ ಸದಸ್ಯರ ಸಭೆ ಕರೆದು ಸೂಕ್ತ ತೀರ್ಮಾನ ಕೈಗೊಳ್ಳಬೇಕು ಅಂತ ಭಾರತೀಯ ಕಿಸಾನ್ ಸಂಘದ ಪ್ರಾಂತ ಅಧ್ಯಕ್ಷರಾದ ಆರ್ಡಿಆರ್ ರಮೇಶ್ ರಾಜು ಸುದ್ದಿಗೋಷ್ಠಿಯಲ್ಲಿ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆರ್ಡಿಆರ್ ರಮೇಶ್ ರಾಜು, ಕರ್ನಾಟಕ ರಾಜ್ಯದ ವಿಜಯಪುರ, ಧಾರವಾಡ, ಹಾವೇರಿ, ಬೀದರ್, ಮಂಡ್ಯ ಜಿಲ್ಲೆಯ ನಾಗಮಂಗಲ, ಬೆಳ್ಳೂರು ಭಾಗಗಳಲ್ಲಿ ಹಾಗೂ ಇನ್ನೂ ಹಲವಾರು ಜಿಲ್ಲೆಗಳ ರೈತರ ಜಮೀನುಗಳ ಆರ್ಟಿಸಿಯಲ್ಲಿ ಕಾಲಂ ನಂಬರ್ 11ರಲ್ಲಿ ವಕ್ಫ್ ಬೋರ್ಡ್ ಹೆಸರು ಸೇರ್ಪಡೆಯಾಗಿರುವ ಬಗ್ಗೆ ರಾಜ್ಯಾದ್ಯಂತ ರೈತರು ಆತಂಕಗೊಂಡಿದ್ದಾರೆ ಅಂತ ಹೇಳಿದರು. ತುರ್ತು ಸಚಿವ ಸಂಪುಟ ಸಭೆ ಕರೆದು ಚರ್ಚಿಸಿ ಸೂಕ್ತ ತೀರ್ಮಾನ ಕೈಗೊಂಡು ತಕ್ಷಣ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಿಸಿದ ಇಲಾಖೆಗೆ ಯಾವುದೇ ರೈತನ ಆಸ್ತಿಗಳ ಮೇಲೆ ತೊಂದರೆಯಾಗದಂತೆ ತುರ್ತು ಸಂದೇಶ ರವಾನಿಸಿಕೊಡಬೇಕಂತ ಅವರು ಒತ್ತಾಯಿಸಿದರು. ಸರ್ಕಾರ ವಕ್ಫ್ ಮಂಡಳಿಗೆ ಹೆಚ್ಚು ಅಧಿಕಾರ ನೀಡಿ ಒಂದು ಸಮುದಾಯವನ್ನು ಬಲಪಡಿಸುತ್ತಿದೆ. ಮಂಡಳಿ ಯಾವುದೇ ಆಸ್ತಿಯನ್ನು ತನ್ನದೆಂದು ಘೋಷಿಸುವುದಾದರೆ ಭಾರತ ದೇಶ ಉಳಿಸಿಕೊಂಡಿರುವ ಸಂವಿಧಾನಕ್ಕೆ, ಸ್ವತಂತ್ರ ಭಾರತಕ್ಕೆ ನ್ಯಾಯಾಂಗದಲ್ಲಿ ಬೆಲೆ ಇದೆ ಅಂತ ಅವರು ಪ್ರಶ್ನೆ ಮಾಡಿದರು. ಅಂಥ ಕೆಲಸವನ್ನು ಹಿಂದೆ ಇರ್ತಕ್ಕಂಥ ಸರ್ಕಾರ ಮಾಡಿದೆ. ಏನು 1900 ಸ್ವತಂತ್ರ ಬಂದ ನಂತರದಿಂದ ಹಿಡಿದು 2014ವರೆಗೂ ಏನು ಈ ತಿದ್ದುಪಡಿಗಳನ್ನ ಆಕ್ಟ್ ಬಗ್ಗೆ ತಂದಿದೆ, ಸಂಪೂರ್ಣವಾಗಿ ರೈತರಿಗೆ ಮಾರಕವಾಗಿದೆ, ಇಲ್ಲಿರ್ತಕ್ಕಂಥ ನಮ್ಮೆಲ್ರಿಗೂ ಮಾರ್ಕವಾಗಿದೆ, ನನಗೆ ಮಾರ್ಕವಾಗಿಲ್ಲ ಇದರಲ್ಲಿ ಅಂತ ನಾವೇ ಯಾರೂ ನುಲ್ಚ್ಕೊಳ್ಳೋಂಗಿಲ್ಲ. ಅಂದರೆ ನಾವು ಬರೀ ರೈತರು ಮಾತ್ರ ಅಲ್ಲ, ಇಲ್ಲಿ ಕೂತಿರ್ತಕ್ಕಂಥ ಪತ್ರಕರ್ತರು, ನೀವು ಕೂಡ, ನಿಮ್ಮ ಮಕ್ಕಳು ಭವಿಷ್ಯ, ನಿಮ್ಮ ಮೊಮ್ಮಕ್ಕಳು ಭವಿಷ್ಯ ಇದ್ರ ಮೇಲೆ ನಿಂತಿದೆ. ಯಾತ್ಕಿ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಕಾನೂನು. ಯಾವುದೋ ಒಂದು ಹೊಕ್ಕು ಮಂಡಳಿ ಈ ಜಮೀನು ನಂದು ಅಂತೇಳಿ ಆರ್ ಟಿ ಸಿ ಮೇಲೆ ಕೂರಿಸ್ಕೊಂಬಿಡ್ಬೋದು. ಆದರೆ ಅದು ಯಾವ ರೈತನ ಜಮೀನಾಗಲಿ, ಯಾವುದೇ ಸಮುದಾಯದ ಜಮೀನಾಗಲಿ, ಅವ್ರು ಯಾವುದೇ ಜಾತಿ ಪಂಗಡ ಪಕ್ಷ ಯಾವುದೇ ಇರಲಿ, ಅವರು ನಮ್ಮದೇನಿದೆ ಅಂತೇಳಿ ಹೋಗಿ ಆ ಟ್ರಿಬ್ಯುನಲ್ನಲ್ಲಿ ಪ್ರೂವ್ ಮಾಡ್ಕೊಬೇಕು. ಯಾವುದು ಒಕ್ ಟ್ರಿಬ್ಯುನಲ್ನಲ್ಲಿ, ಅಲ್ಲಿ ಯಾರು ಇರ್ತಾರೆ ಒಕ್ ಟ್ರಿಬ್ಯುನಲ್ನಲ್ಲಿ? ಯಾರು ನಮ್ಮದು ಆಸ್ತಿ ಅಂತ ಘೋಷಣೆ ಮಾಡಿರ್ತಾರೆ? ಮುಸ್ಲಿಮ್ಸು ಅವರೇ ಇರ್ತಾರೆ ಅದರಲ್ಲಿ. ನಾವು ಹೋಗಿ ನಮ್ಮ ದಾಖಲೆಗಳೆಲ್ಲ ತಗೊಂಡು ಇದು ನಮ್ಮ ಅಪ್ಪನಿಗೆ ಅವರಪ್ಪ ಕೊಟ್ಟಿದ್ದಪ್ಪ, ಅವರಪ್ಪನಿಗೆ ಅವರಪ್ಪ ಕೊಟ್ಟಿದ್ದಪ್ಪ ಅಂತೇಳಿ ಪ್ರೂವ್ ಮಾಡ್ಕೊಬೇಕು. ಎಲ್ಲರ ಇದೆಯಾ ಈ ನ್ಯಾಯ? ಇದು ನಮ್ಮದು ಒಂದು ಸಂವಿಧಾನದ ಆಧಾರದ ಮೇಲೆ ನಡೀತಾ ಇರ್ತಕ್ಕಂಥ ದೇಶ, ಎಲ್ಲರಿಗೂ ಒಂದು ಸಮಾನವಾದಂಥ ಕಾನೂನು ಈ ದೇಶದಲ್ಲಿದೆ. ಆದರೆ ಈ ಕಾನೂನು ಮಾತ್ರ ಯಾಕೆ ಹೀಗೆ? ಹಾಗಾಗಿ ಇದಕ್ಕೆ ಭಾರತೀಯ ಕಿಸಾನ್ ಸಂಘ ದೇಶವ್ಯಾಪಿ ಹೋರಾಟ ಮಾಡಲಿಕ್ಕೆ ಹೊರಟಿದೆ. ಇವತ್ತು ಬಿಜಾಪುರದಲ್ಲಿ ಒಂದು ಉಗ್ರವಾದಂಥ ಸಾವಿರಾರು ಜನ ರೈತರು ಸೇರಿ ಕಿಸಾನ್ ಸಂಘದ ವತಿಯಲ್ಲಿ ಇವತ್ತು ಹೋರಾಟ ನಡೆಸ್ತಾ ಇದ್ದಾರೆ. ನಾವಿವತ್ತು ಇದ್ರ ಮುಖಾಂತರ ಎಚ್ಚರಿಕೆ ಒಂದನ್ನು ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ. ನೀವು ನಿಜವಾದರೂ ರೈತಪರವಾದಂಥ ಸರ್ಕಾರ ಆಗಿದ್ದರೆ ಶೀಘ್ರ ಏನು ಸರ್ವಪಕ್ಷಗಳ ಸಭೆಯನ್ನ ಕರೆದು ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೀರಿ. ಏನು 2 ಆಗ್ತಿದೆ ಇದರಿಂದ ರೈತರಿಗೆ ಮಾರಕವಾಗಿದೆ, ರೈತರ ಜಮೀನನ್ನು ಕಿತ್ಕೊಂಬಿಡ್ಬೋದು, ಆ ಒಂದು ನಿಟ್ಟಿನಲ್ಲಿ ಒಟ್ಟಾಗ್ತಿದೆ. ಹಾಗಾಗಿ ಇದಕ್ಕೆ ಒಂದು ತಿದ್ದುಪಡಿಯನ್ನು ತಗೊಬನ್ನಿ ಅಂತೇಳಿ ಕೂಡಲೇ ಬರೀರಿ. ಗೋಷ್ಠಿಯಲ್ಲಿ ಅಪ್ಪಾಜಿ, ಪುಟ್ಟಮ್ಮ, ಇಂದ್ರಮ್ಮ, ವೆಂಕಟೇಶ್, ರಾಘವೇಂದ್ರ, ಜಯರಾಮು, ಅನಿಯಮ್ಮಡಿ ಬಸವರಾಜು, ದಿವ್ಯ, ರುದ್ರಪ್ಪ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಂಡ್ಯದಲ್ಲಿ ಹೆಚ್ಚುತ್ತಿರುವ ಅಕ್ರಮ ಜುಜು ಅಡ್ಡಗಳ ಅವಳಿ, ಕ್ರಿಕೆಟ್ ಬೆಡ್ಡಿಂಗ್ ತಪ್ಪಿಸಲು ಒತ್ತಾಯ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ. ದಿವಂಗತ ಕೆಎಂ ಹರ್ಷ ದ್ವಿತೀಯ ವರ್ಷದ ಪುಣ್ಯಸ್ಮರಣೆ, ಸರ್ಕಾರಿ ಶಾಲೆಯ ದತ್ತು ಸ್ವೀಕಾರ, ಹರ್ಷ ಫೌಂಡೇಶನ್ ಕಾರ್ಯಕ್ಕೆ ಗಣ್ಯರ ಶ್ಲಾಘನೆ. ಭಾರತನಗರದಲ್ಲಿ ಕಳ್ಳತನ ಪ್ರಕರಣ, ನಗದು ದೋಚಿಕೊಂಡು ಪರಾರಿ, ನಾಗರಿಕರಲ್ಲಿ ಆತಂಕ. ವಕ್ಫ್ ಬೋರ್ಡ್ ಹೆಸರಿನಲ್ಲಿ ರೈತರ ಜಮೀನು ಕಬಳಿಕೆ, ರಾಜ್ಯ ಸರ್ಕಾರದ ಧೋರಣೆಗೆ ಖಂಡನೆ, ಬಿಜೆಪಿ ಪಕ್ಷದಿಂದ ಮಂಡ್ಯದಲ್ಲಿ ಪ್ರತಿಭಟನೆ. ಕಲಾವಿದ ಉಮಾಶಂಕರ್ ಅವರಿಗೆ ಅಭಿನಂದನೆ, ಮಂಡ್ಯ ಜಿಲ್ಲೆಯ ಸಾಂಸ್ಕೃತಿಕ ಹಿರಿಮೆಗೆ ಜಯಪ್ರಕಾಶ್ ಗೌಡ ಪ್ರಶಂಸೆ, ಕರ್ನಾಟಕ ಜಾನಪದ ಪರಿಷತ್ತು ಆಯೋಜನೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸುವರ್ಣ ಟಿವಿ, ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.